ಲೋಕಸಮರ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಜೋಸ್ ಅಲುಕಾಸ್ ಉಡುಪಿ, ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ ಪೆರಂಪಳ್ಳಿ, ಆಭರಣ್ ಜುವೆಲ್ಲರ್ಸ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ್. ವೀಕ್ಷಕರೇ, ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಕರ್ನಾಟಕ ರಾಜ್ಯದ ಪ್ರಮುಖ ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದಾಗಿದೆ. 2014 ಮತ್ತು 2019 ನಡೆದಂತಹ ಚುನಾವಣೆಯಲ್ಲಿ ಬಿಜೆಪಿ ಇಲ್ಲಿ ಬಹುಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿತ್ತು. ಇನ್ನು ಈ ಬಾರಿ ಚುನಾವಣೆಯಲ್ಲಿ ಬಿಜೆಪಿಯಿಂದ ಕೋಟ ಶ್ರೀನಿವಾಸ ಪೂಜಾರಿಯವರು ಸ್ಪರ್ಧೆಯನ್ನ ಮಾಡಿದ್ರೆ ಕಾಂಗ್ರೆಸ್ನಿಂದ ಜಯಪ್ರಕಾಶ್ ಹೆಗ್ಡೆಯವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಕ್ಷೇತ್ರದ ಜನರ ಮನದ ಮಾತೇನು, ಯಾರ ಕಡೆ ಜಾಸ್ತಿಯಾಗಿ ಈ ಕ್ಷೇತ್ರದ ಜನರ ಒಲವು ಇದೆ, ಇದೆಲ್ಲದರ ಕುರಿತಾಗಿ ಇವತ್ತು ನಾವು ಜನರ ಬಳಿ ನೇರವಾಗಿ ಕೇಳ್ತಾ ಇದ್ದೇವೆ. ಹಾಗೆಯೇ ಈ ಕ್ಷೇತ್ರಗಳಲ್ಲಿ ಮುಖ್ಯವಾಗಿ ಕಂಡುಬರುವಂತಹ ಸಮಸ್ಯೆ ಏನು, ಕಳೆದ 10 ವರ್ಷಗಳಲ್ಲಿ ಈ ಕ್ಷೇತ್ರಗಳಲ್ಲಿ ಆದಂತಹ ಅಭಿವೃದ್ಧಿಯುತವಾದ ಕಾರ್ಯಗಳೇನು, ಇದೆಲ್ಲದರ ಕುರಿತು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತೋರಿಸ್ತೇವೆ, ಬನ್ನಿ. ಶ್ರೀನಿವಾಸ ಪೂಜಾರೆಡ್ಡಿ ಜನ ಆಡಿಲ್ಲ, ಒಳ್ಳೆಯವರು ಎಲ್ಲ ಕಡೆ ಇದು ಮಾಡ್ತಾ ಇದ್ದರು. ಇದಕ್ಕೆ ಮುಂಚೆ ಇಲ್ಲಿ ಯಾರು ಬಂದದ್ದು ಮೊದಲು? ಇದಕ್ಕೆ ಮುಂಚೆ ಇಲ್ಲಿ ಶೋಭಾ ಕರಂದ್ಲಾಜೆ 10 ವರ್ಷ ಇದ್ದರು. ಏನು ಅಭಿವೃದ್ಧಿ? ಅವ್ರು ಏನೂ ಮಾಡಲಿಲ್ಲ ಅಭಿವೃದ್ಧಿ. ಶೋಭಾ ಕಿರಣ ಅವರು ಏನೂ ಮಾಡಲಿಲ್ಲ. ಅದೇ ಈಗ ಈ ಕಡೆ ಬರಲೂ ಇಲ್ಲ, ಅವರು ಮಾಡಲೂ ಇಲ್ಲ. ಈಗ ಅದೇ ಕೋಟ ಶ್ರೀನಿವಾಸ ಪೂಜಾರಿ ಅವರು ಬಂದರೆ ಅದೇ ಪರಿಸ್ಥಿತಿ. ಅವರು ಊರೇ ಇದೆಯಲ್ಲ, ಆಗ್ಬೋದು. ಉಡುಪಿ ಹೈಕೋರ್ಟ್ ಅಲ್ಲ, ಅವ್ರು ಮಾಡ್ಬೋದು. ಮಾಡ್ಬೋದು. ಜಯಪ್ರಕಾಶ್ ಹೆಗ್ಡೆ ನಿಮ್ಮ ಪ್ರಕಾರ ಮಾಡೋದಿಲ್ಲ? ತುಂಬ ಕಷ್ಟ. ಅವರು ಊರು ಇದ್ದಾರೆ ಅಲ್ಲಂತಿಲ್ಲ, ಆದರೂ ಮಾಡ್ಬೋದು ಎಲ್ಲಂತಿಲ್ಲ. ಆದರೆ ಶ್ರೀನಿವಾಸ ಪೂಜಾರಿ ಅಡ್ಡಿಲ್ಲ ಒಂದು ಲಕ್ಷ. ನಮ್ಮ ಮತ ಯಾರಿಗೂ ಇಲ್ಲ. ಒಬ್ರಿಗೊಬ್ರು ಅವರು ಎಲೆಕ್ಷನ್ನಿಂದ ಒಬ್ರಿಗೊಬ್ರು ಬೈಯೋದು ಬಿಟ್ಟು, ದೂರೋದು ಬಿಟ್ಟು, ಒಬ್ರಿಗೊಬ್ರು ಅವ್ರನ್ನ ಇವ್ರು ಬೈಯೋದು, ಇವ್ರನ್ನ ಅವ್ರು ಬೈಯೋದು, ಅದು ಬಿಟ್ಟು ಜನಗಳ ಮನ ಒಲಿಸಿ ಓಟ್ ಹಾಕ್ಸ್ಕೊಳ್ಳೋದು ಅವ್ರು ನೋಡಬೇಕು. ಇವರು ಅವ್ರಿಗೆ ಬೈಯೋದು, ಅವರು ಇವರಿಗೆ ಬೈಯೋದು, ಅದು ಬಿಟ್ಟು ಜನಗಳ ಅಭಿಪ್ರಾಯ ತಿಳ್ಕೊಂಡು ಜನಗಳ ಹತ್ರ ಬೆರೆತು ಅಭಿಪ್ರಾಯ ಜನಗಳ ಮನಸ್ಸನ್ನು ಗೆದ್ದು ಅವರು ಓಟಿಗೆ ಕೇಳಬೇಕು. ಬರೀ ಅವ್ರು ಇವ್ರಿಗೆ ಬೈಯೋದು, ಇವ್ರು ಅವ್ರಿಗೆ ಬೈಯೋದು, ಅದು ಅಲ್ಲ ಎಲೆಕ್ಷನ್. ನಿಮ್ಮ ಪ್ರಕಾರ ಇಲ್ಲಿ ನಮ್ಮ ಪ್ರಕಾರ ಅದೇ ಯಾರು ವ್ಯಕ್ತಿ ಪವರ್ಫುಲ್ ಅನ್ನೋದು ಯೋಚನೆ ಮಾಡಿ ಮತಯಂತ್ರದ ಮುಂದೆ ನಿಂತ್ಕೊಂಡಾಗ ಯಾವ ಚಿಹ್ನ ನಮಗೆ ಆಯ್ಕೆ ಕಾಣುತ್ತೆ ಅದು ಕೊತ್ತದೆ. ಸರ್, ಇಲ್ಲಿ ಉಡುಪಿ ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಆಗಬೇಕು? ಎಲ್ಲ ಇನ್ನೂ ಇದೆಲ್ಲ ನೋಡಿ, ಮಾರ್ಕೆಟ್ ಎಲ್ಲ ರೆಡಿ ಆಗಬೇಕು. ಇನ್ನು ಮಾರ್ಕೆಟ್ ಎಲ್ಲ ರೆಡಿ ಆಗಬೇಕು. ಇನ್ನು ಭಾಳ ಅಭಿವೃದ್ಧಿ ಕೆಲಸ ಉಂಟು. ಬೇರೆ ಏನು ಆಗಬೇಕು ಸರ್? ಇನ್ನು ಕೆಲವಾರು ಅಭಿವೃದ್ಧಿ ಆಗಬೇಕು. ಕೆಲವು ಇಲ್ಲೆಲ್ಲ ಇಲ್ಲಿ ಉಡುಪಿಯಲ್ಲಿ ಕೇಳಿದರೆ ಅಭಿವೃದ್ಧಿ ಕಾಣಲ್ಲ. ಸ್ವಲ್ಪ ಒಂದು 7 ಕಿಲೋಮೀಟ್ರ್ ಬಿಟ್ಟು ಆಚೆ ಹೋಗಿ ನೋಡಿದರೆ ಅಲ್ಲಿ ಕೇಳಿದರೆ ಅಭಿವೃದ್ಧಿ ಬಗ್ಗೆ ಹೇಳ್ತಾರೆ. ಉಡುಪಿಯಲ್ಲಿ ಎಲ್ಲ ಅಭಿವೃದ್ಧಿ ಚೆನ್ನಾಗಿ ಕಾಣುತ್ತೆ ಸಿಟಿಯಲ್ಲಿ. ನಿಮ್ಮ ಮತ ಯಾರಿಗೆ ಸರ್? ನಮ್ಮ ಮತ ಯಾರಿಗೂ ಇಲ್ಲ ಈ ಸಲ. ನೀವು ಮತ ಹಾಕ್ತೇನೆ. ಮತ ಯಂತ್ರದ ಮುಂದೆ ನಿಂತ್ಕೊಂಡಾಗ ಯಾವ ಚಿಹ್ನೆ ಚೆಂದ ಕಾಣುತ್ತೋ ಅದಕ್ಕೆ ಹಾಕ್ತೀನಿ. ಚಿಹ್ನೆ ನೋಡಿಯೇ ಓಟ್ ಹಾಕ್ತೀನಿ ನಾನು. ಇಲ್ಲ, ಚಿಹ್ನೆ ಯಾವುದು ಚಂದ ಕಾಣುತ್ತೆ ನೋಡಿ ಚಿಹ್ನೆ ಮೇಲೆ ಮತ ಹಾಕ್ತೀನಿ. ನಿಮ್ಮ ಪ್ರಕಾರ ಯಾವ ಚಿಹ್ನೆ ಚಂದ ಕಾಣುತ್ತೆ? ಅಲ್ಲಿ ಹೋಗಿ ನಿಂತ್ಕೊಂಡಾಗಲ್ಲ, ಇಲ್ಲಿ ಚಿಹ್ನೆ ಇಲ್ಲಲ್ಲ. ಮತಯಂತ್ರದ ಮುಂದೆ ಚಿಹ್ನೆ ಇರುತ್ತೆ, ಅವ್ರದ್ದು ಇದಿರುತ್ತೆ, ಅಭ್ಯರ್ಥಿ ಹೆಸರು ಇರುತ್ತೆ, ಆಗ ನೋಡಿ ಅದಕ್ಕೆ ಆಗ್ತದೆ. ಸಿದ್ದರಾಮಯ್ಯ ಫ್ರೀ ಬಸ್ ಹಾಕಿದ್ರಲ್ಲ, ನಮ್ಮ ಟೂರಿಸ್ಟ್ ಲೈನ್ಗೆ ತುಂಬ ಭಾಳ ಪೆಟ್ಟು ಬಿದ್ದಿದೆ. ಎಲ್ಲ ಬರ್ಬಾದ್ ಮಾಡಿಬಿಟ್ಟಿದೆ, ಬರ್ಬಾದ್ ಮಾಡಿ ಸಿದ್ದರಾಮಯ್ಯ. ಹಾಂ, ಅದೇ ಸಮಸ್ಯೆ. ಅದೇ ಅಭಿವೃದ್ಧಿಗಿಂತ ಇದೇ ದೊಡ್ಡ ಅಭಿವೃದ್ಧಿ ನಮ್ಮದು. ಈಗ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಬಿಜೆಪಿಯಿಂದ ಕೋಟ ಶ್ರೀನಿವಾಸ್ ಕಣಕ್ಕಿಳಿತಿದ್ದಾರೆ, ಹಾಗೆ ಕಾಂಗ್ರೆಸ್ಸಿಂದ ಜಯಪ್ರಕಾಶ್ ಹೆಗ್ಡೆ ಅವರು ಕಣಕ್ಕಿಳಿತಿದ್ದಾರೆ. ನೀವು ಯಾರಿಗೆ ಓಟ್ ಹಾಕ್ಲಿಕ್ಕೆ? ನಾವು ಹಾಕೋದು ಬಿಜೆಪಿ ಹಾಕೋದು ಮೋದಿ. ಮೋದಿ 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 ನೋಡಿ ಹಾಕಿದಾಗ ಮಾಡ್ತಾರಲ್ಲ ಒಳ್ಳೆ ಒಳ್ಳೆ ಅಭ್ಯರ್ಥಿ. ಈಗ ಕಾಂಗ್ರೆಸ್ ಅಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಯಾಕೆ ಬರಬಾರ್ದು? ಕೇಂದ್ರದಲ್ಲಿ ಕಾಂಗ್ರೆಸ್ ಬರಬಾರ್ದು, ಕೇಂದ್ರದಲ್ಲಿ ನಮಗೆ ದೇಶ ಮುಖ್ಯ. ಮೈನ್ ನಮಗೆ ದೇಶ ಮುಖ್ಯ, ದೇಶಕ್ಕೋಸ್ಕರ ಮೋದಿಯೇ ಬೇಕು. ದೇಶ ಉದ್ಧಾರ ಆಗುದಿಲ್ಲ. ಅವರು ಎಲ್ಲ ಒಂದು ಸಮುದಾಯವನ್ನು ಹಿಡ್ಕೊಂಡು ಇದು ಮಾಡ್ತಾರೆ, ಬರೀ ಮುಸ್ಲಿಂ 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 ಅಂತ. ನಾವು ಹಿಂದೂಗಳಿಗೆ ರಕ್ಷಣೆ ಇಲ್ಲದಾಗಿದೆ. ಹಿಂದೂ ಕ್ಯಾಂಡಿಡೇಟ್ ಇದ್ದಾರೆ, ಹಿಂದೂ ಕ್ಯಾಂಡಿಡೇಟ್ ಇದ್ದರು ಅವರ ಪಾಲಿಸಿ ಇದ್ದಾರೆ. ಅವರು ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಮುಸ್ಲಿಮರಿಗೆ, ಹಿಂದೂಗಳಿಗೆ ಕೊಡೋದಿಲ್ಲ.
ಹಾಗಾಗಿ ನಾವು ಹಿಂದೂ ಇದಕ್ಕೆ ಯಾರು ಸಪೋರ್ಟ್ ಮಾಡ್ತಾರೋ ಅವರಿಗೋಸ್ಕರ ನಾವು ಇದು ಮಾಡ್ತೇವೆ. ಅದಕ್ಕೆ ನಮಗೆ ಮೋದಿ ಬೇಕು. ಸರ್, ಈಗ ರೇಟ್ ಅದು ಇದೆಲ್ಲ ಜಾಸ್ತಿ ಆಗ್ತಾ ಉಂಟು. ರೇಟ್ ಎಲ್ಲ ರೇಟ್ ಜಾಸ್ತಿ ಆದಕ್ಕೆ ಏನು ತೊಂದರೆ ಇಲ್ಲ. ರೇಟ್ ಜಾಸ್ತಿ ಆದ್ರೂ ನೋಡಿ, ಮೊದಲು ಈಗ ಕೂಲಿ ಕಾರ್ಮಿಕರಿಗೆ ಒಂದು 300-400 ಸಂಬಳ ಇತ್ತು, ಈಗ 800 ರೂಪಾಯಿ ಸಂಬಳ ಆಗಿದೆ. ಎಲ್ಲದಕ್ಕೂ ರೇಟ್ ಜಾಸ್ತಿ ಆದಾಗ ಸಂಬಳನೂ ಜಾಸ್ತಿ ಆಗ್ತಾ ಇರ್ತದೆ. ಡೀಸೆಲಿಗೆ ಜಾಸ್ತಿ ಆದ ಕೂಡಲೇ ನಮ್ಮ ಗಾಡಿದು ಕಿಲೋಮೀಟ್ರ್ ಬಾಡಿಗೆ ಸಹ ಜಾಸ್ತಿ ಆಗಿದೆ. ಅದು ಕಾಮನ್ ನಡೀತಾ ಇರಬೇಕಲ್ಲ. ಈಗ ಮೊದಲು ಈಗ ಹಳೆ ಕಾಲದಲ್ಲಿ ಆಗ ನಾವು ಇಲ್ಲಿ ಬರುವಾಗ 6 ರೂಪಾಯಿ ಡೀಸೆಲಿಗಿತ್ತು, ಆಗ 1.5 ರೂಪಾಯಿ ಕಿಲೋಮೀಟ್ರ್ ನಾವು ಬಾಡಿಗೆ ಹೋಗ್ತಿದ್ದೇವೆ. ಈಗ ನಾವು 15 ರೂಪಾಯಿ ಕಿಲೋಮೀಟ್ರ್ ಬಾಡಿಗೆ ಹೋಗ್ತಿದ್ದೇವೆ. ಡೀಸೆಲ್ ಜಾಸ್ತಿ ಆದಾಗ ನಮ್ಮ ಸಹ ಜಾಸ್ತಿ ಮಾಡ್ತೇವೆ, ಅದರಲ್ಲಿ ಏನು ಇದು ಬಿಡುವುದಿಲ್ಲ. ಈಗ ಶೋಭಕರಂದ ಅಜ್ಜವರು ಕೆಲಸ ಮಾಡಿದ್ರಲ್ಲ ಲಾಸ್ಟ್ ಟೈಮ್, 10 ವರ್ಷ ಮಾಡಿದ್ರು, ಅದು ನಿಮಗೆ ತೃಪ್ತಿ ಕೊಟ್ಟಿದ? ಶೋಭಕರಂದಿಯವರು ಮಾಡಿದ ಕೆಲಸ ಮಾಡಿದರೆ, ಆದರೆ ಅವ್ರು ನಮಗೆ ಅವರು ಇದ್ರ ಜಾಸ್ತಿ ತೃಪ್ತಿ ಕೊಡಲಿಲ್ಲ. ಅದಕ್ಕೋಸ್ಕರ ನಾವು ಇಲ್ಲಿ BJP ಅಭ್ಯರ್ಥಿಯನ್ನು ಚೇಂಜ್ ಮಾಡಬೇಕಂತೇಳಿ ನಾವು ಇದು ಮಾಡಿದ್ದೇವೆ. ಅದಕ್ಕೆ ಅಭ್ಯರ್ಥಿಯನ್ನು ಬೇರೆ ಕೊಟ್ಟಿದ್ದಾರೆ, ನಮಗೆ ಒಳ್ಳೆ ಅಭ್ಯರ್ಥಿಯನ್ನು ಕೊಟ್ಟಿದ್ದಾರೆ. ಆಗ್ತದೆ, ಖಂಡಿತ ಆಗ್ತದೆ. ನಿಮ್ಮ ಮತ ಯಾರಿಗೆ? ನಮ್ದು ಏನಿದ್ರು BJP BJPಯವರು, ಅದೇ ಈಗ ಎಲ್ಲರೂ ಬದಲಾವಣೆ ಬದಲಾವಣೆ ಅಂತ ಹೇಳ್ತಿದ್ದಾರೆ. ಬದಲಾವಣೆ ನಾವು ಬದಲಾಗಿದ್ದೀವಿ, ಹಾಗಾಗಿ BJP ಹೇಳೋದು, ಬೇರೆ ಬೇರೆ ಪಕ್ಷ ಮಾಡೋದಿಲ್ಲ. ನಮಗೆ ಭಾರತ ದೇಶದಲ್ಲಿ ಹಿಂದೂ ಧರ್ಮ ಒಂದು ಉಳಿಬೇಕು ಅಂತ ಹೇಳಿದ್ರೆ ನಮ್ಮ BJP ಬೇಕು. ನೀವು ಕೇಂದ್ರದಲ್ಲಿ ಮೋದಿಯವರ ಮುಖವನ್ನು ನೋಡಿ ನೀವು ಓಟನ್ನು ಹಾಕ್ತಿದ್ದೀರಾ? ಇಲ್ಲ 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 ಇಲ್ಲ, ಮೋದಿ ಒಳ್ಳೆ ಒಳ್ಳೆ ವ್ಯಕ್ತಿ, ಒಪ್ಕೊಳ್ಳುವ ನಮ್ಮಲ್ಲಿ ಈಗ ನಮ್ಮಲ್ಲಿ ಇರೋ ಕ್ಯಾಂಡಿಡೇಟು ಒಳ್ಳೆ ವ್ಯಕ್ತಿನೇ ಅಲ್ವಾ, ಸೀದಾ ಸಾದ ಮನುಷ್ಯ, ಅವರನ್ನು ನಾವು ಬೆಂಬಲಿಸಿದರೆ ನಮಗೆ ಒಳ್ಳೇದಲ್ವಾ? ಇದರ ಮುಂಚೆ ಶೋಭಕರಂದಾಜಿ ಎಲ್ಲಿ ಇದ್ದರು 10 ವರ್ಷದಿಂದ, ಏನು ಅಭಿವೃದ್ಧಿ ಆಗಲಿಲ್ಲ ಅಂತ ಹೇಳ್ತಿದ್ದಾರೆ, ನೀವು ಇದಕ್ಕೆ ಏನು ಕಲಿಸ್ತೀರಿ? ಅದು ಸ್ವಲ್ಪ ಸತ್ಯನೇ ಇರಬಹುದು ಇಲ್ಲ ಅಂತ ಹೇಳಲ್ಲ. ಆದರೆ ನಮಗೆ ಇಲ್ಲಿಗೆ ನಮ್ಮ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ನಮಗೆ BJPನೇ ಬೇಕು. ನಾವು ಅವಾಗಿಂದನೂ BJPನೇ ಇದ್ದದ್ದು, ಚೇಂಜ್ ಆಗೋದಿಲ್ಲ, ನಾವು BJP. ಯಾಕೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರೇ ಯಾಕೆ, ಜಯಪ್ರಕಾಶ್ ಹೆಗಡೆ ಅವರಿಗೆ ಯಾಕೆ ಇಲ್ಲ? ಜಯಪ್ರಕಾಶ್ ಹೆಗಡೆ ಅವರು ಅದು ನೋಡ್ಬೇಕು ಏನಂತ ಅಂದ್ರೆ, ಇದ್ರ ಮೊದಲು 10 ವರ್ಷ ಶೋಭಕರಂದಾಜಿ BJP ಆಡಳಿತ ಇತ್ತು. ಹೌದೌದು, ಶೋಭಕರಂದಾಜಿ ಅವರು ಏನು ಕೆಲಸ ಮಾಡಲಿಲ್ಲ ಮಾಡಲಿಲ್ಲ. ಅದೇ ಪುನಃ ಜನರೀಗ ಬದಲಾವಣೆ ಕೇಳಿದ್ರು, ಅದಕ್ಕೆ ಬದಲಾವಣೆ ಮಾಡಬೇಕಾಗಿ ಕೋಟಾ ಶ್ರೀನಿವಾಸ. ಕೋಟಾ ಶ್ರೀನಿವಾಸ್ ಅವರು ನಿಮ್ಮ ಪ್ರಕಾರ ಅವರು ಅಭಿವೃದ್ಧಿ ಮಾಡ್ತಾರಂತ, ಉಡುಪಿ ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಆಗಬೇಕು ನಿಮ್ಮ ಪ್ರಕಾರ? ಏನಾದರೂ ಬಡವರಿಗೆ ಏನಾದರೂ ವ್ಯವಸ್ಥೆ, ಏನಾದರೂ ಕೆಲಸದ ವಿಷಯ, ಫ್ಯಾಕ್ಟ್ರಿ ಏನಾದರೂ ಆಗಬೇಕು ಅಂತ ನಾನು ಬಿಟ್ಕೊಳ್ಳುತ್ತೇನೆ. ಕ್ಷೇತ್ರದೇ ಏನಾಗಬೇಕು? ರೋಡ್ ವಿಷಯ ಸ್ವಲ್ಪ ಹಾಸ್ಪಿಟಲ್ ಸ್ವಲ್ಪ ಉತ್ಪತ್ತಿ ಮಾಡಬೇಕು, ಹಾಸ್ಪಿಟಲ್ ರಸ್ತೆ ಎಲ್ಲ ದುರಸ್ತಿ ಮಾಡಬೇಕು. ನೀವು ಮೋದಿಯವರಿಗೆ ನೋಡಿ ವೋಟ್ ಹಾಕ್ತೀರಾ ಇಲ್ಲ ಅಭ್ಯರ್ಥಿಗೆ ನೋಡಿ ವೋಟ್ ಹಾಕ್ತೀರಾ? ನಾವು ಅಭ್ಯರ್ಥಿ. ಹೌದೌದು, ನಮಗೆ ಮೋದಿ ಬೇರಬೇಕಂತ ಆಸೆ ಉಂಟು. ನಮ್ಮ ಹಿಂದಿನ ನಮ್ಮ ಮಕ್ಕಳೆಲ್ಲ ಸಣ್ಣ ಮಕ್ಕಳು ದೊಡ್ಡದಾಗುವಾಗ ನಮ್ಮ ದೇಶ ಒಳ್ಳೆದಾಗಬೇಕಂತ ನಮಗೆ ತುಂಬ ಆಸೆ ಮೋದಿ ಬರಬೇಕಂತೇಳಿ. ಮತ್ತು ಯಾರಿಗೆ ಓಟಕ್ಕೆ ನಮಗೇನು ಅನ್ನ ತಂದು ಕೊಡುವವರೇ ಯಾರಿಲ್ಲ. ನಮ್ಮ ಹಿಂದಿನ ಭವಿಷ್ಯ ಮಕ್ಕಳಿಗೆಲ್ಲ ಒಳ್ಳೆದಾಗಬೇಕಂತೇಳಿ ನಮಗೆ ಆಸೆ ಮೋದಿ ಬರಬೇಕಂತೇಳಿ ಅಷ್ಟೇ. ಅಭ್ಯರ್ಥಿ ನೋಡಿ ಓಟ್ ಆಗುದಿಲ್ಲ, ನೋಡಿ. ಹೌದೌದು ಹೌದು, ಮೋದಿಗೆ. ಇದಕ್ಕೆ ಮುಂಚೆ ಇಲ್ಲಿ ಶೋಭಕರಂದಾಜಿ ಅವರು ಇದ್ದರು 10 ವರ್ಷ. ಹೌದು, ಅದು ಅವರಿಗೆ ಹಾಕಿದ್ದು, ನಾವು BJPಗೆ ಹಾಕಿದ್ದು. ಅವರು ಏನು ಅಭಿವೃದ್ಧಿ ಮಾಡಲಿಲ್ಲ. ಹೌದು, ನಾವು ಈಗ ಹೌದು ಈಗ ಮೋದಿಗೆ ಹಾಕ್ತೇವೆ ನಾವು. ಕೋಟಾ ಶ್ರೀನಿವಾಸ ಪೂಜಾರಿ ಯಾಕೆ? ಅವನಿಗೆ ಮೈ ಬೆಸ್ಟ್ ಬಟ್ ಬಿಕಾಸ್ ಮೋದಿಯವರು ಎಂತ ಮಾಡಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಮೋದಿಯವರು ಎಷ್ಟೇ ಅಭಿವೃದ್ಧಿ ಮಾಡಿದ್ದಾರೆ, ನಮಗೆ ಎಷ್ಟು ಹೆಲ್ಪ್ ಆಗಿದೆ ಏನಂತ ಗೊತ್ತಿದೆ. ನಂದು ಓಟು ಮಾತ್ರ BJPಗೆ. ನೀವು ರಾಷ್ಟ್ರೀಯ ನಾಯಕ ನೋಡಿ ಮತ ಆಗುತ್ತಿದ್ದೀರಾ, ಅಭಿವೃದ್ಧಿ ನೋಡಿ ಮತ ಆಗ್ತಿದ್ದೀರಾ? ನಾಯಕ ಮೋದಿಯನ್ನು ನೀವು ನೋಡಿ ಮತ ಆಗ್ತೀರಾ? ನೀವು ಹಾಂ, ಇಲ್ಲಿ ಯಾರು ಅಭ್ಯರ್ಥಿ ಇದ್ರು ನೀವು ಓಟ BJP? ಇಲ್ಲ, BJP ಅಭ್ಯರ್ಥಿ ಬೇರೆ ಯಾರೇ ಇರಲಿ ಅವರಿಗೆ ಓಟ್ ಹಾಕ್ತಾನೆ. ಈಗ ಶೋಭಕರಂದಾಜಿ 10 ವರ್ಷ ಇಲ್ಲಿ ಇದ್ದರು, ಏನು ಅಭ್ಯರ್ಥಿ ಕೆಲಸ ಆಗಲಿಲ್ಲ ಅಂತ ಹೇಳ್ತಿದ್ದಾರೆ. ಹಾಂ, ಬಟ್ ಇಟ್ಸ್ ಅನ್ ಇನ್ಸೆನಾ, ಬಟ್ ನಾ ಹೇಳ್ತಾ ಇದ್ದೇನೆ, ಶೋಭಕನ ತುಂಬ ಕಂಪ್ಲೇಂಟ್ ಇದೆ ಅವರದ್ದು, ಏನು ಮಾಡ್ತಾಯಿದ್ದಾರೆ. ಬಟ್ ನ್ಯೂಸ್ ಪೇಪರಲ್ಲಿ ಬಂದಿದೆ, ನ್ಯೂಸಲ್ಲಿ ಬಂದಿದೆ, ತುಂಬ ಕಂಪ್ಲೇಂಟ್ ಇದೆ ಅವರದ್ದು. ಬಟ್ ಐ ವೆನ್ ಗಿವಿಂಗ್ ಮೈ ಬೆಸ್ಟ್, ಬಟ್ ಯಾರಿಗೆ ಕೊಡಲಿಕ್ಕಿದೆ ಅವ್ರಿಗೆ ಕೊಡ್ತೇನೆ ಅಷ್ಟು. ಶೋಭಕರಂದ ಸಂಸದರಾಗಿ ಆಯ್ಕೆ ಆಗುವವರು ಮಾಡಬೇಕಾದ ಅಭ್ಯರ್ಥಿದ ಕೆಲಸಗಳು ಕೆಲಸ ಏನಿಲ್ಲ ಅವರು ಎಂತ ಗೊತ್ತುಂಟ, ಜನಗಳಿಗೆ ಒಳ್ಳೇದು ಮಾಡಬೇಕು. ಅವರು ಯಾವ ರೀತಿ ಒಳ್ಳೇದು ಮಾಡಬೇಕು? ಅವರಿಗೆ ಏನು ಕೆಲಸ ಕಾರ್ಯ ಇದೆ, ಅವರದ್ದು ಏನು
ಕಂಪ್ಲೇಂಟ್ ಇದೆ, ಅದೆಲ್ಲ ತಗೊಂಡು ಒಳ್ಳೇದು ಮಾಡಬೇಕು ಅವರಿಗೆ. ಈಗ ಕಾಂಗ್ರೆಸ್ ಸರ್ಕಾರವು 5 ಗ್ಯಾರಂಟಿಗಳನ್ನು ಕೊಟ್ಟಿದೆ, ಎಲ್ಲವೂ ಫಲ. ಏನು 5 ಗ್ಯಾರಂಟಿ? 5 ಗ್ಯಾರಂಟಿ ನಿಮ್ಗೆ ಗೊತ್ತಿದೆ ಅಲ್ಲ? ಗೊತ್ತಿದೆ. ಸೊ ಒಂದು ಲೋನ್, ಇನ್ನೊಂದು 2,000 ರೂಪಾಯಿ, ಹಾಂ, ಇನ್ನೊಂದು ಕರೆಂಟ್ ಬಿಲ್, ಹಾಂ, ಮತ್ತು ಇನ್ನೊಂದು, ಹಾಂ, ಹೌದಲ್ಲ, ಒಳ್ಳೇದು ಮಾಡ್ಕೊಂಬರ್ಲಿ ಅಷ್ಟೆ. ಒಳ್ಳೇದು ಮಾಡ್ಕೊಂಬರ್ಲಿ ಅಷ್ಟೆ. ನಾನಿಂತ ಬಿ ಜೆ ಪಿಯಲ್ಲಿ ನಾನು ವೋಟ್ ಹಾಕೋದು ಬಿ ಜೆ ಪಿ, ಬಟ್ ಯಾವುದೇ ಪಕ್ಷ ಬರಲಿ ಒಳ್ಳೇದು ಮಾಡ್ಬೇಕು ಅಷ್ಟೆ. ನಿಮ್ಮ ಮತ ಯಾರಿಗೆ? ನಮ್ಮ ಮತ ಜಯಪ್ರಕಾಶ್ ಹೆಗ್ಡೆ ಅವರಿಗೆ. ಯಾಕೆ ಹೇಳಿದ್ರೆ ನಾವು ಅದು ಕಾಲ್ ಮಾಡಿದರೆ ಅವರು ಆ ಟೈಮಲ್ಲಿ ಇರ್ತಿಲ್ಲದ್ರೆ ಸ್ವಲ್ಪ ಹೊತ್ತು ಬಿಟ್ಟು ಅವ್ರು ಫೋನ್ ಮಾಡಿ ಅವರು ನಮ್ಮನ್ನು ಕೇಳ್ತದೆ, ಏನು ನಮ್ಮ ಸಮಸ್ಯೆಯನ್ನು ಕೇಳ್ತದೆ. ಹಾಗೆ ನಮ್ಮ ತುಂಬ ಸಮಸ್ಯೆಯನ್ನು ಸಾಲ್ವ್ ಮಾಡಿ ಅದೇ. ಮತ್ತು ಒಂದು ಸಿಂಪಲ್ ಮನುಷ್ಯ, ಯಾವಾಗಲೂ ಹೋಗಿ ಅವತ್ತು ಡೈರೆಕ್ಟ್ ಮಾತಾಡ್ಬೋದು. ಮತ್ತು ಕಾಂಗ್ರೆಸ್ ಈಗ ನೋಡಿ 5 ಇದಕ್ಕೆ ಗ್ಯಾರಂಟಿಗಳು ಕೊಟ್ಟಿದ್ದೆ, ಎಲ್ಲ ಕೊಟ್ಟಿದೆ. ಅದನ್ನು ತುಂಬ ಹೆಲ್ಪ್ ಆಗ್ತಾ ಉಂಟು ಮಹಿಳೆಯರಿಗೆ. ಅದು ತುಂಬ ಈಗ ಎಕ್ಸಾಮ್ ಟೈಮಲ್ಲಿ ಕೆಲವು ಮಕ್ಕಳಿಗೆಲ್ಲ ಇದು ಪುಸ್ತಕ ಅಂತ ಇದೆಲ್ಲ ಶಾಲೆಗಳಲ್ಲಿ ತುಂಬ ಹೆಲ್ಪ್ ಆಗ್ತಾ ಉಂಟು ಅದರಲ್ಲಿ. ಹಾಗೆ ನಾವು ಕಾಂಗ್ರೆಸ್ಸಿಗೆ ನಮ್ಮದು ಓಟು. ಸರ್, ಈಗ ಬಿ ಜೆ ಪಿ ಅವರು ಸಹ ಗ್ಯಾರಂಟಿಗಳನ್ನು ಕೊಡ್ತಾರೆ ಅಂತ ಅಂತ ಆಶ್ವಾಸನೆ ಅದು ಅಲ್ಲ, ಇದು ಇವಾಗ ಮಾಡಿ ತೋರಿಸಿದಲ್ಲ, ಹಾಗಾಗಿ ನಾವು ಅದಕ್ಕೆ ಕೊಡ್ತಾ ಇದ್ದೇವೆ. ಈಗ ಇದು ಕೆಲವರಿಗೆ ಕಾಂಗ್ರೆಸ್ನವರು ಕೊಟ್ಟದ್ದು, ಕೆಲವರಿಗೆ ಸಿಕ್ಕಿದೆ, ಕೆಲವರಿಗೆ ಸಿಕ್ಕಲಿಲ್ಲ ಅಂತ ಹೇಳ್ತಾರೆ. ಅದು ಹೋಗಿ ಸಾಲ್ವ್ ಮಾಡಬೇಕು. ಏನೇಳಿ ಸಮಸ್ಯೆ ಮಾಡಿ ಸರಿ ಆಗ್ತದೆ. ಏನು ಪ್ರಾಬ್ಲಮ್ ಇದ್ದರೆ ನಾವು ಸಿಗ್ಲಿ ಅಲ್ಲಿದ್ದಾಗಲಿಲ್ಲ, ಅದು ಮುಂದೆ ಹೋಗಿ ಪೇಪರ್ ವರ್ಕ್ಸ್ ಎಲ್ಲ ಸರಿ ಮಾಡಿದರೆ ಅದು ಸಿಗ್ತದೆ. ಕೆಲವರು ಅಭಿವೃದ್ಧಿಗೆ ನೋಡಿ ಓಟ್ ಹಾಕೋದಿಲ್ಲ. ನಾವು ಇಲ್ಲ, ನಾವು ಅಭಿವೃದ್ಧಿಗೆ ನಾ ಏನು ವಿಷಯ ಏನು ಜಯಪ್ರಕಾಶ್ ಹೆಗ್ಡೆ ಅಭಿವೃದ್ಧಿ ಪದ ಮತ ಕೇಳ್ತದೆ. ನಾವು ಅಭಿವೃದ್ಧಿ ನಮಗೆ ಅಗತ್ಯವಾಗಿ ಬೇಕು. ನಮ್ಮದು ಉಡುಪಿ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗಬೇಕು, ತುಂಬ ಅಭಿವೃದ್ಧಿ ಕಾಣಲಿಕ್ಕೆ ಉಂಟು. ನಮ್ಮ ತುಂಬ ಈಗ 10 ವರ್ಷದಿಂದ ಏನೂ ಕಾಣಲಿಲ್ಲ. ನಿಮ್ಮ ಪ್ರಕಾರ ಉಡುಪಿಯಲ್ಲಿ ಏನೇನು ಅಭಿವೃದ್ಧಿ ಆಗಬೇಕು? ತುಂಬ ನೀರಿನ ಸಮಸ್ಯೆ ನೋಡಿ, ಈಗ ಬೇಸಿಗೆ ಕಾಲಕ್ಕೆ ಈಗ ನೀರಿನ ಸಮಸ್ಯೆ ಎಲ್ಲ ಹೆಚ್ಚಿನ ಕಡೆಗೆಲ್ಲ ಈ ಸಮಸ್ಯೆ ಪ್ರಾಬ್ಲಮ್ ಉಂಟು. ಅದು ಅದು ನೀರಿನ ಸಮಸ್ಯೆ ಆಗಲಿ, ಚರಂಡಿದ ಸಮಸ್ಯೆ ಆಗಲಿ, ಮತ್ತು ನಿಮ್ಮದು ವಿದ್ಯುತ್ ಇದು ಹಳ್ಳಿ ಹಳ್ಳಿಯಲ್ಲಿ ಸ್ವಲ್ಪ ಅಲ್ಲ ಅಂತೆಲ್ಲ ತುಂಬ ಅಂಥದ್ದು. ಮತ್ತು ಶಾಲೆ ಹಾಸ್ಪಿಟಲ್ಸ್ ಅದೆಲ್ಲ ಅಭಿವೃದ್ಧಿ ಆಗಬೇಕು. ಅದೆಲ್ಲ ಅಭಿವೃದ್ಧಿ ಆದರೆ ಆಗ್ತದೆ. ಈಗ ಮೀನುಗಾರರಿಗೆ ಸಹ ತುಂಬ ಸಮಸ್ಯೆ ಉಂಟು. ಈಗ ನೋಡಿ ಅವರಿಗೆ ಮೀನು ಸಿಗ್ತಾ ಇಲ್ಲ, ಅವರಿಗೆ ಸಬ್ಸಿಡಿ ಅಂಥದ್ದೆಲ್ಲ ಹೆಲ್ಪ್ ಕೊಡಬೇಕು. ಮತ್ತು ಈಗ ಈಗ ನೋಡಿ ನಾವು ರಿಕ್ಷಾ ಚಾಲಕರು, ರಿಕ್ಷಾ ಚಾಲಕರಿಗೆ ಸರ್ಕಾರದಿಂದ ಏನೂ ಇಲ್ಲ. ರಿಕ್ಷಾ ಚಾಲಕರ ಬಡ ಸಹ ಒಂಚೂರು ಗಮನ ಇಡಬೇಕು. ಮತ್ತು ನಮ್ಮ ಒಟ್ಟಿಗೆ ನೋಡಿ ನಮ್ಮ ಹಾಗೆ ದುಡಿಯುವ ಬಸ್ನವರಿದ್ದಾರೆ, ಕಾರ್ನವರಿದ್ದಾರೆ, ಅವರ ಕಡೆ ಸಹ ಸ್ವಲ್ಪ ಗಮನ ಹರಿಸಬೇಕು. ಮತ್ತು ನಮ್ಮ ನಾವು ನೋಡಲಿಕ್ಕೆ ಹೋದರೆ 100ರಲ್ಲಿ 98 ಜನ ಸಮಸ್ಯೆ ಇದೆ ಇದ್ದು, ಅಂದರೆ ನೋಡಲಿಕ್ಕೆ ಚೆಂದ ಕಾಣ್ಬೋದು. ಅದಕ್ಕೆ ಸಾಲ ಮೂಲ ತುಂಬ ಇರ್ತದೆ. ಹಾಗೆ ಅವರಿಗೆ ಸ್ವಲ್ಪ ಕಮ್ಮಿ ಬಡ್ಡಿಯಲ್ಲಿ ಸಾಲ ಕೊಡಬೇಕು. ಮತ್ತು ರೈತರಿಗೆ ಸಹ ಕಮ್ಮಿ ಬಡ್ಡಿಯಲ್ಲಿ ಸಾಲ ಕೊಡಬೇಕು. ಮತ್ತು ಸರ್ಕಾರದಿಂದ ಹೀಗೆ ಸ್ವಲ್ಪ ಈ ಟ್ರಾನ್ಸ್ಪೋರ್ಟಿಗೆಲ್ಲ ಡಿಸ್ಕೌಂಟ್ ಮಾಡುವಾಗ ಅವರಿಗೆ ಸಬ್ಸಿಡಿಯಲ್ಲಿ ಡೀಸೆಲ್ ಕೊಡಬೇಕು ಅಂತೆಲ್ಲ ಕೊಟ್ಟು ನಮಗೆ ಅಭಿವೃದ್ಧಿ ಆಗ್ತದೆ. ಈ ಪೆಟ್ರೋಲ್ ಡೀಸೆಲ್ ರೇಟ್ ಇದ್ದಾಗ ಎಲ್ಲ ಸಾಮಾನು ವಸ್ತುಗಳೆಲ್ಲ ರೇಟ್ ಏರ್ತಾ ಹೋಗ್ತದೆ. ನಿಮ್ಮ ಪ್ರಕಾರ ಈ ಕ್ಷೇತ್ರದಲ್ಲಿ ಯಾರು ಜಯಪ್ರಕಾಶ್ ಹೆಗ್ಡೆ ಕಾಣ್ತದೆ ನನಗೆ? ಅದು ಎಲ್ಲಿ ಹೋದರೆ ಸ್ವಲ್ಪ ಎಲ್ಲಿ ಯಾವುದ ಪದ ವಿರುದ್ಧ ಮಾತು ಎಲ್ಲಿ ಅಲ್ಲೇ ಇಲ್ಲ. ಜಾತಿ ಮತ್ತು ಭೇದ ಇಲ್ಲ, ಜಾತಿ ಭೇದ ಇಲ್ಲ, ಇಲ್ಲ ಯಾವ ಸಹ ಇಲ್ಲ. ಜಾತಿ ಮತ್ತು ಭೇದ ಇಲ್ಲ. ಕೇಂದ್ರದಲ್ಲಿ ಮೋದಿ ಸರ್ಕಾರ ಬೇಕಂತ ಮೋದಿಗವರಿಗೆ ಓಟ್ ಹಾಕೋದು. ಈ ಕಾಂಗ್ರೆಸ್ನವರು ಏನಂತ ಹೇಳಿದರೆ ಎಲ್ಲ ಮಂಗ ಮಾಡೋದು ಬಿಟ್ಟರೆ ಬೇರೆ ಏನಿಲ್ಲ. ಎಡದ ಕೈಯಲ್ಲಿ ಕೊಡೋದು, ಬಲ್ಲದ ಕೈಯಲ್ಲಿ ಕಸ್ಕೊಡೋದು. ನಮ್ಮ ದುಡ್ಡೇ ತಗೊಂಡು ನಮಗೆ ಕೊಡೋದು ಎಲ್ಲರಿಗೂ ಫ್ರೀ 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 ಅಂತ ಎಲ್ಲರಿಗೂ ಮಂಗ ಮಾಡಿ ಓಟ್ ತಗೊಳ್ತಾರೆ ಬಿಟ್ಟರೆ ಕೆಲಸ ಏನು ಮಾಡೋದಿಲ್ಲ. ಖಾಲಿಗೆ ಅಭಿವೃದ್ಧಿ ಕೆಲಸ ಏನಿಲ್ಲ. ಯಾವ್ದು ನಾವು ಜನಗಳಿಗೆ ಟ್ಯಾಕ್ಸ್ ಕಟ್ಟಿದ ದುಡ್ಡೆಲ್ಲ ಫೋಲಾಗಿ ಹೋಗ್ತಾ ಉಂಟು. ಹಾಗೆ ಆಶ್ವಾಸನೆ ಮಾತ್ರ ಕೊಡೋದು ಬಿಟ್ಟರೆ ಮತ್ತು ಯಾರು ಸರ್ಕಾರದ ಡಿ ಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯ ಜೋಬಿಂದ ಯಾರು ಹಣ ಕೊಡೋದಿಲ್ಲ. ಎಲ್ಲ ಜನಗಳ ದುಡ್ಡನ್ನೇ ತಗೊಂಡು ಜನಗಳಿಗೆ ಫ್ರೀ ಅಂತೇಳಿ ಮೆಲ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಜಯಪ್ರಕಾಶ್ ಹೆಗ್ಡೆ ಅಂತಲ್ಲ, ನಮಗೆ ಒಟ್ಟು ದೇಶ ಬೇಕು, ಮೋದಿ ಬೇಕು ಅಷ್ಟೇ. ಯಾರಾದರೂ ತೊಂದರೆ ಇಲ್ಲ, ನಮಗೆ ದೇಶ ಬೇಕು. ದೇಶ ಉಳಿಬೇಕಾದ್ರೆ ಮೋದಿ ಸರ್ಕಾರ ಸೆಂಟ್ರಲ್ನಲ್ಲಿ ಬರಬೇಕು. ಮೋದಿ ನೋಡಿ ಓಟ್ ಹಾಕೋದು, ಮತ್ತೆ ವ್ಯಕ್ತಿ ಯಾರೇ ಇರಲಿ ನಮಗೆ ತೊಂದರೆ ಇಲ್ಲ. ಬಿಜೆಪಿಯಿಂದ ಯಾವ ಅಭ್ಯರ್ಥಿ ಯಾವ ಅಭ್ಯರ್ಥಿ ಆದರೂ ಅವರಿಗೆ ಓಟ್. ಈ ಉಡುಪಿ ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಆಗಬೇಕು ಅಂತ ಅದೆಲ್ಲ ನಾವು ಯೋಚನೆ ನೋಡ್ಲಿಕ್ಕೆ. ನಾವು ಕಾರ್ನಲ್ಲಿ ಬಾಡಿಗೆ ನೋಡೋದು. ನಮ್ಮ ಪರಿಸ್ಥಿತಿ ಏನಂದ್ರೆ ನಾವು ಯಾವಾಗಲೂ ಟ್ಯಾಕ್ಸ್ ಕಟ್ತಾ ಇದ್ದೀವಿ, ವರ್ಷ ವರ್ಷ ಇನ್ಸೂರ್ ಜಾಸ್ತಿ ಟ್ಯಾಕ್ಸ್ ಎಲ್ಲ ಸರ್ಕಾರಕ್ಕೋಸ್ಕರ ಕಟ್ಟೋದಲ್ಲ. ಅಭಿವೃದ್ಧಿ ಏನಂತ ಹೇಳಲಿಕ್ಕೆ ನಮಗೆ ಉಡುಪಿದು ರೋಡ್ ಆಗಬೇಕು, ರೋಡೆಲ್ಲ ಆಗಬೇಕು. ಈಗ ಯಾವ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಇನ್ನು ಈಗ ಏನಾದ್ರು ಅಭಿವೃದ್ಧಿ ಕೆಲಸ ಆಗಲಿಕ್ಕೆ ದುಡ್ಡೇ ಇಲ್ಲಲ್ಲ. ಅಭಿವೃದ್ಧಿ ಕೆಲಸ ದುಡ್ಡೆಲ್ಲ ಪೋಲಾಗಿ ಹೋಗ್ತಾ ಉಂಟಲ್ಲ. ಇಲ್ಲಿ ಜಯಪ್ರಕಾಶ್ ಹೇಳಿದ್ರೆ ಅಂದರೆ ಜನ ನೋಡಿ ಕ್ಯಾಂಡಿಡೇಟ್ ನೋಡ್ತೇವಲ್ಲ, ಅವರಿಗೆ ಅಂದರೆ ಯಾವ ಜಾತಿ ಮತ ಧರ್ಮ ಅದು ಇದೆಲ್ಲ ಇಲ್ಲಿ ಅಂದರೆ ಕೆಲವು ಹಳೆಯವರೆಲ್ಲ ಜಾತಿ ಮತ ಭೇದ ಮಾಡಿ ಇದ್ದಿದ್ದು ಒಂದೇ ಅಣ್ಣ ತಮ್ಮ ಅಕ್ಕ ಮಕ್ಕಳಿದ್ದಾರೆ ಇದ್ದಾರೆ ಎಲ್ಲ
ಅದು ಕೊಮಿಲಲ್ಲಿ ಬೈದು ಹಾಕಿ ಎಲ್ಲರ ಅಣ್ಣ ತಮ್ಮ ವೈರಿಗಳಾಗಿ ನೋಡೋ ಅಂತ ಪರಿಸ್ಥಿತಿ ಮಾಡಿ ಇಟ್ಟಿದ್ದಾರೆ. ಅದು ಹೋಗಬೇಕು. ನಾವು ಒಂದೇ ಅಣ್ಣ ತಕ್ಕ ಮಕ್ಕಳು ಹಾಗೆ ಇರಬೇಕು. ಆರು ಮೊಹಲೆ ಬರೋರು ಯಾರು ಬಂದರೂ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೇವೆ. ಮೋದಿಯವರು ಮುಂಚೆ ಮುಂಚೆ ಒಳ್ಳೆ ಮಾಡಿದ್ದಾರೆ, ಈಗ ಏನಿಲ್ಲ. ಅವರು ಆಶ್ವಾಸನೆ ಮಾತ್ರ ಏನು ಆಶ್ವಾಸನೆ ಮಾಡಿ. ಈಗ ನೀವು ಏರ್ಪೋರ್ಟ್ ನೋಡಿ ಅಲ್ಲಿ ಈಗ ಖಾಸಗಿ ಮಾಡಿದ್ದಾರೆ. ಅಲ್ಲಿ ಇದ್ದವರು ಇಲ್ಲಿ ಇಂಜಿನಿಯರು ಎಷ್ಟು ಎಜುಕೇಷನ್ ಅದು ಮಕ್ಕಳೆಲ್ಲ ಬೀದಿಯಲ್ಲಿದ್ದಾರೆ. ಅವರಿಗೆ ಒಳ ಮಾಡ್ಕೊಂಡು ತಿಳ್ಕೊಬೇಕಾ? ಇಲ್ಲಿ ವ್ಯಾಪಾರ ಮಾಡ್ಕೊಳ್ತಿದ್ದಾರೆ ಅಂಗಡಿಯಲ್ಲಿ, ಅಲ್ಲಿ ರೋಡ್ ಸೈಡಲ್ಲೆಲ್ಲ ಎಜುಕೇಷನ್. ಅದು ಇಲ್ಲಿ ಉಡುಪಿ ಮಂಗಳೂರಿನಲ್ಲಿ ಎಷ್ಟೋ ಎಜುಕೇಷನ್ ಆದವರು ಇದ್ದಾರೆ, ಅವರೆಲ್ಲ ಎಲ್ಲಿ ಹೋಗಬೇಕು? ಅವ್ರು ಗುಜರಾತಿಂದ ಎಂತ ಹಾಕಿದ್ದಾರೆ? ಅದು ಕೇಳೋರು ಯಾರು? ಅದು ಯಾರು ಮಾಡಿದ್ದು? ಮೋದಿ ಮಾಡಿದ್ದು. ಅದು ಒಳ್ಳೇದು ಮಾಡಿದ್ರ? ಜಯಪ್ರಕಾಶ್ ಹೆಗಡೆ ಅವರು ಬಂದಾಗಲೇ ಅವರು ಮೊದಲೇ ಕೆಲಸ ನಿರುದ್ಯೋಗಿಗಳಿಗೆ. ಹೌದು, ಅದು ಹೇಳಿದ್ದಾರೆ. ಅದು ಮಾಡಬೇಕು. ಎಷ್ಟು ಮಕ್ಕಳಿದ್ದಾರೆ ಎಜುಕೇಷನ್ ಆದವರು, ಅವರು ಅವಸ್ಥೆ ನೋಡಿದರೆ ಡಿಗ್ರಿ ಆದವರು, ಅವರು ಓದಬೇಕಾದ್ರೆ ಮನೆ ಮಠ ಮಾಡಿದ್ದಾರೆ. ಮನೆಯವರು ಹೆಂಗಸರು ಮಕ್ಕಳು ಬಂಗಾರ ಹೆಂಗಾರು ಮಾಡಿ ಎಲ್ಲ ಓದಿದ್ದು ಈಗ ಬೀದಿಯಲ್ಲಿ ತಿರುಗಾಡ್ತದೆ ನೋಡಿದ್ರೆ ನಮಗೆ ಭಾರಿ ತುಂಬ ಬೇಜಾರಾಯಿತು. ಅವ್ರು ಮಾಡಿದ್ದಾರೆ, ಏನು ಮಾಡಲಿಲ್ಲ ಇವರು. ಮೋದಿಯವರು ಎಲ್ಲ ಅವರಿಗೆ ದಾನ ಮಾಡಿ ಕೊಟ್ಟಿದ್ದಾರೆ. ಮೋದಿ ನಂಗೆ ಬೋರ್ಡ್ ಮೋದಿ ಮೋದಿ ಬ್ಯಾಲ್ ರಾಹುಲ್ ಗಾಂಧಿ ಶೋಭಾ ಕರಂದ್ಲಾಜಿ ನಾನು ಅದು ಮಾಡ್ತೇನೆ ಇದು ಮಾಡ್ತೇನೆ ಎಂದು ಏನು ಮಲ್ದೀರ್ ಏರ್ಲದ ಆಲ ಮಲ್ದಿದ್ದೀರ ಅನ್ನ ಬಿಜೆಪಿ ಪಂಡ ಅರೆಗೋಸ್ಕರ ಓಟ್ ಪಾಡ್ನತ್ತು ಮೋದಿಗೋಸ್ಕರ ನೀವು ಓಟ್ ಮಾಡಿ. ಮೋದಿ ಬರಡ್ ಬರಂದೇನೆ ಕುಲ್ಲಡ್ ಮೋದಿಗೋಸ್ಕರ ನೀವು ಓಟ್ ಮಾಡಿ. ಕಲೇ ಓಟು ದೇಶನ ನಾವು ದೇಶ ಮೋದಿಯನ್ನು ನೋಡಿ ಮೋದಿಗೆ ಹಾಕೋದು. ಆದರೆ ಇಷ್ಟರವರೆಗೆ ನಾವು ಕಾಂಗ್ರೆಸ್ಸಿಗೆ ಓಟ್ ಹಾಕ್ತಿದ್ದದ್ದು ಅಂದರೆ ಈ ಸಲದಿಂದ ಇನ್ನು ಜೀವಮಾನವಿಡೀ ಕಾಂಗ್ರೆಸ್ಸಿಗೆ ಓಟ್ ಹಾಕಬಾರ್ದಂತ ಇದ್ದೆ. ಯಾಕಂದರೆ ನಮಗೆ ಒಂದು ದಿನಕ್ಕೆ ಒಂದು 800-900 ರೂಪಾಯಿ ಸಂಬಳಕ್ಕೆ ನಾವು ಇಷ್ಟರವರೆಗೆ ದುಡಿತಿದ್ದು. ಈಗ ನಮಗೆ 300-400 ರೂಪಾಯಿ ಸಂಬಳಕ್ಕೂ ಕಷ್ಟ ಆಗಿದೆ. ಅಂದರೆ ನಮ್ಮ ಬಸ್ ಈಗ ಯಾವಾಗ ನಿಲ್ಲಿಸ್ತಾರೆ ಎಂಥ ವಿಷಯ ಅಂತ ಗೊತ್ತಿಲ್ಲ. ನಮಗೆ ಬೇರೆ ಕೆಲಸ ಮಾಡಲಿಕ್ಕೆ ತುಂಬ ಕಷ್ಟ. ಈ ಬಸ್ಸಲ್ಲೇ ತುಂಬ ವರ್ಷದಿಂದ ಈ ಬಸ್ಸಲ್ಲೇ ಕೆಲಸ ಮಾಡ್ತಿದ್ದೇವೆ. ಅಂದರೆ ಈ ಕಾಂಗ್ರೆಸ್ಸಿನವರು ಫ್ರೀ ಬಸ್ಸನ್ನೆಲ್ಲ ಫ್ರೀ ಬಿಟ್ಟು ನಮಗೆ ತುಂಬ ಕಷ್ಟ ಆಗಿದೆ. ಈಗ ನಮ್ಮ ಬಸ್ ಯಾವಾಗ ನಿಲ್ಲಿಸ್ತಾರೆ ಅಂತ ಇಲ್ಲ. ಅಷ್ಟರವರೆಗೆ ದುಡಿಬೇಕು. ಅದೇ ಜೀವಮಾನವಿಡೀ ಇನ್ನು ಕಾಂಗ್ರೆಸ್ಗೆ ಓಟ್ ಹಾಕಬಾರ್ದಂತ ನಾವು ಇದು ಮಾಡಿದ್ದೇವೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಅಭಿವೃದ್ಧಿ ಬಂದರೆ ಅಭಿವೃದ್ಧಿ ಆಗ್ತದೆ ಅಂತ ನೀವು? ಅಭಿವೃದ್ಧಿ ಇಷ್ಟರವರೆಗೆ ಅಭಿವೃದ್ಧಿ ಆಗ್ತಾನು ಉಂಟು. ಈಗ ಸಹ ಏನು ತೊಂದರೆ ಇಲ್ಲ. ಹಾಗೇ ನಮಗೆ ಸೆಂಟ್ರಲಲ್ಲೇ ಮೋದಿ ಬಂದ್ರೇ ಅಭಿವೃದ್ಧಿ ಇನ್ನೂ ಜಾಸ್ತಿ. ಬಿಜೆಪಿಯಲ್ಲಿ ಶೋಭಾ ಕರಂದ್ಲಾಜೆ ಅವರು ಹಿನ್ನಡೆಯಲ್ಲಿ ಇಂದ್ರಾಳಿ ರೋಡ್ ಬಾಕಿ ಉಳಿದಿದೆ, ಹಾಗೆ ಅಲ್ಲಿ ನಮ್ಮದು ಸಂತೆಕಟ್ಟೆ ಉಳಿದಿದೆ. ಈಗ ಸಂತೆಕಟ್ಟೆ ಒಂದು ಸೈಡ್ ಮಾತ್ರ ಆಗಿದೆ, ಅದರ ಅದು ಗ್ಯಾರಂಟಿ ಇರಲಿಲ್ಲ, ಎಲ್ಲ ಬೀಳೋ ಪರಿಸ್ಥಿತಿ ಕೆಲಸ ಉಂಟು. ಹಾಗೆ ಬರ್ಕೊಳ್ಳೋದು ಇನ್ನೂ ಬಾಕಿ ಆಗಿ ಉಂಟು, ಇದ್ರ ಬಗ್ಗೆ ಎಂತ ಹೇಳ್ತೀರಿ? ಅದು ಕೆಲಸ ಎಲ್ಲ ಇನ್ನೂ ಸ್ವಲ್ಪ ದಿನದಲ್ಲಿ ಎಲ್ಲ ಪೂರ್ಣಗೊಳ್ಬೋದೊಂದು ನಮ್ಮದೊಂದು ನಂಬಿಕೆ. ಅಂದರೆ ಆಲ್ರೆಡಿ 10 ವರ್ಷ ಆಗ್ತವಂತಲ್ಲ ಎಲ್ಲ ಕಾರ್ಯ. ಅದೇ ಅದು ಅವರಿಂದ ಸಮಸ್ಯೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಲ್ಲಿ ಸ್ಟೇ ಬಂದಿದೆ ಅಂತ ಏನಾದರೂ ಒಂದೊಂದು ಬೇರೆ ಬೇರೆ ಸಮಸ್ಯೆ ಉಂಟು. ಇನ್ನು ಕಾಂಗ್ರೆಸ್ ಗೌರ್ಮೆಂಟ್ ಬಂದರೂ ಅದು ಆಗ್ತದಂತ ಹೇಳಲಿಕ್ಕಿಲ್ಲ. ಹಾಗೆ ನಮ್ಮದು ಕಾರ್ಕಳದಲ್ಲಿ ಪರಶುರಾಮ ಥೀಮ್ ಪಾರ್ಕ್ ಅದು ಒಳ್ಳೆ ಒಂದು ಇದಾಗಿದೆ. ಅದನ್ನು ಈಗ ಅವರು ಅರ್ಧಕ್ಕೆ ಒಳ್ಳೆ ಒಂದು ಟೂರಿಸ್ಟಮ್ ನಮ್ಮ ಬಸ್ಸಲ್ಲಿ ತುಂಬ ಜನಗಳೆಲ್ಲ ಅದಕ್ಕೆ ಅಲ್ಲಿ ಹೋಗ್ತಿದ್ರು. ಈಗ ಅದನ್ನು ನಿಲ್ಲಿಸಿಬಿಟ್ಟಿದ್ದಾರೆ. ಅಂದರೆ ಪರಶುರಾಮದದು ಹಾಗೆ ಹೀಗೆ ಅಂತೇಳಿ ಇವರು ಅನುದಾನವನ್ನು ಬಿಡುಗಡೆ ಮಾಡದೆ ಎಲ್ಲ ಅರ್ಧ ಕೆಲಸ ನಿಂತು ಒಂದು ಕಾರ್ಕಳಕ್ಕೆ ಕೆಟ್ಟ ಹೆಸರು ಬರುವ ಹಾಗೆ ಈ ಕಾಂಗ್ರೆಸ್ ಗೌರ್ಮೆಂಟ್ ಮಾಡಿದೆ. ಹಾಂ, ಪೂರ್ಣವಾಗಿತ್ತು. ಆದರೆ ಅದಕ್ಕಿಂತ ಮೊದಲು ನಮ್ಮ ಶಾಸಕರು ಹೇಳಿದರು ಅದು ಇನ್ನೂ ಸ್ವಲ್ಪ ಕೆಲಸವನ್ನು ಬಾಕಿ ಇಟ್ಟಿದ್ದೇವೆ, ಇನ್ನು ಸ್ವಲ್ಪ ದಿನದಲ್ಲಿ ಅದನ್ನು ಪೂರ್ಣ ಮಾಡಿಕೊಳ್ತೇವೆ ಅಂತ ಹೇಳಿದ್ದಾರೆ. ಆದರೆ ಇದಕ್ಕೆ ಕಾಂಗ್ರೆಸ್ ಗೌರ್ಮೆಂಟ್ನವರು ಅದು ಬಂದ ಮೇಲೆ ಅವರ ಸರ್ಕಾರ ಬಂದ ಮೇಲೆ ಅನುದಾನ ಬಿಡುಗಡೆ ಮಾಡದೆ ಈಗ ನಮ್ಮ ಆ ಕೆಲಸವನ್ನು ಅರ್ಧದಲ್ಲಿ ನಿಲ್ಲಿಸಿ ಅಲ್ಲಿಗೆ ಒಂದು ಜನನೂ ಆಚೆ ಹೋಗೋದಾಗಿ ಮಾಡಿಬಿಟ್ಟಿದ್ದಾರೆ. ಹಾಗೆ ಶೋಭಾ ಕರಂದ್ಲಾಜೆಯನ್ನು ಬೈಕಾಟ್ ಯಾಕೆ ಮಾಡಿದ್ದು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ? ಅಂದರೆ ಕೆಲವು ಜನರಿಗೆ ಶೋಭಾ ಕರಂದ್ಲಾಜೆ ಬೇಡ, ಇಲ್ಲಿ ಒಂದು ಬೇರೆ ಮುಖ ನೋಡುವ ಆ ಥರ ಒಂದು ಇದಾಗಿದೆ, ಅದಕ್ಕೆ ಚೇಂಜಸ್ ಮಾಡಿದ್ದಾರೆ ಅಷ್ಟೇ. ಜಯಪ್ರಕಾಶ್ ಹೆಗಡೆಗೆ ಚಾನ್ಸ್ ಕೊಡ್ಬೋದು. ಅವರು BJP ನಿಂತರೆ ಚಾನ್ಸ್ ಕೊಡ್ಬೋದಿತ್ತು. ಅವರು ಹೋಗಿ ಹೋಗಿ ದೇಶದ್ರೋಹಿಗಳ ಪಕ್ಷದಲ್ಲಿ ನಿಂತಿದ್ದಾರೆ. ಅದಕ್ಕಾಗಿ ಅವರಿಗೆ ಚಾನ್ಸ್ ಕೊಟ್ಟರೆ ನಾವು ಮತ್ತೆ
ಅವರೊಟ್ಟಿಗೆ ಎಲ್ಲಿ ಹೋಗೋದಂತ ಗೊತ್ತಿಲ್ಲಲ್ಲ. ಈಗ ನಮಗೆ ನಮ್ಮ ಕೆಲಸದ ಬಗ್ಗೆನೇ ನಮಗೆ ಧೈರ್ಯ ಇಲ್ಲ. ಅದಕ್ಕೆ ಅದನ್ನೆಲ್ಲ ಸರಿ ಮಾಡಿದರೆ ಕಾಂಗ್ರೆಸ್ ವೋಟ್ ಹಾಕ್ಬೋದು. ಅಂದರೆ ನಮಗೆ ದುಡಿಲಿಕ್ಕೆ ಕೆಲಸ ಬೇಕಲ್ಲ. ನಮ್ಮದು ಈಗ ಈ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರೈವೇಟ್ ಬಸ್ಗಳೇ ಜಾಸ್ತಿ. ಇವರು ಇನ್ನೂ ನಮ್ಮನ್ನು ಕೆಲಸ ಮಾಡದಾಗೆ ಮಾಡ್ತಿದ್ದಾರೆ. ಫ್ರೀ 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 ಬಿಟ್ಟು ಜನಗಳು ನಮ್ಮ ಮುಖ ನೋಡಿ ತಿರುಗಿ ನಿಲ್ತಾರೆ. ಅದು ಸಮಸ್ಯೆ ಸರಿಯಾಗಲಿಕ್ಕಿಲ್ಲ. ಆದರೂ ಅದ್ರ ನೆಕ್ಸ್ಟ್ಗೆ ಆದರೂ ಒಂದು ಸಮಸ್ಯೆ. ಈಗ ಕೇಂದ್ರದಲ್ಲಿ ಕಾಂಗ್ರೆಸ್ ಬಂದರೆ ಇನ್ನೂ ಯಾವ ಯಾವ ಫ್ರೀ ಇದು ಬಿಡ್ತಾರೆ ಯಾರಿಗೆ ಗೊತ್ತು, ನಮ್ಗೆ ಗೊತ್ತಿಲ್ಲಲ್ಲ. ಎಲ್ಲ ಇನ್ನು ಗಂಡಸರಿಗೆ ಸಹ ಫ್ರೀ ಬಿಡ್ಬೋದು, ಆಗ ನಮ್ಮ ಬಸ್ಸೆ ನಿಲ್ಬೇಕಲ್ಲ. ಹಾಗೆ ಸ್ಟಾರ್ಟ್ ಮಾಡಿದೆ. ಆದರೆ ಈ ಥರದ ಗ್ಯಾರಂಟಿ ಕೊಡ್ಲಿಕ್ಕಿಲ್ಲ ಅಂತ ನಮ್ದು ಒಂದು ಅಂದರೆ ಜನರಿಗೆ ಅದೇ ಏನು ತೊಂದರೆ. ಲಾಭ ಉಂಟು, ಆದರೆ ನಮ್ಮ ದುಡಿಯವರನ್ನು ಸ್ವಲ್ಪ ನೋಡ್ಕೊಳ್ಬೇಕಲ್ಲ. ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಇಷ್ಟು, ಆದರೆ ನಮ್ಮ ಪ್ರೈವೇಟ್ ಬಸ್ಸಲ್ಲಿ ಸಹ ಫ್ರೀ ಕೊಟ್ಟರೆ ನಮಗೆ ಒಂದು ಗೌರ್ಮೆಂಟಿಂದ ಸಂಬಳ ಅದು ಬರ್ಬೋದಿತ್ತು. ಈಗ ಪ್ರೈವೇಟ್ ಬಸ್ಸಲ್ಲಿ ದುಡ್ಡು ಕೊಟ್ಟು ಹೋಗ್ಬೇಕು ಜನಗಳು. ಗೌರ್ಮೆಂಟ್ ಗೌರ್ಮೆಂಟ್ ಬಸ್ಸಲ್ಲಿ ಫ್ರೀ ಅಂತಿರುವಾಗ ನಮ್ಮ ಬಸ್ಸಲ್ಲಿ ಯಾರಾದ್ರು ಬರ್ತಾರಾ? ಈಗ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದ್ದು ಈಗ ರೇಟಿಗೆಲ್ಲ ಎಲ್ ಪಿ ಜಿ ಸಿಲಿಂಡರ್ ಆಗಲಿ ಡೀಸೆಲ್ ಪೆಟ್ರೋಲಿಗೆ ರೇಟ್ ಎಲ್ಲ ಅಧಿಕವಾಗಿದೆ. ಅದು ವರ್ಷ ವರ್ಷ ಎಲ್ಲದಕ್ಕೂ ರೇಟ್ ಜಾಸ್ತಿ ಆಗೋದು, ಕಡಿಮೆ ಯಾವುದಕ್ಕೂ ಆಗೋದಿಲ್ಲ. ಹಾಗೆ ಬೇರೆ ಇದರಲ್ಲಿ ಸುಧಾರಣೆ ಉಂಟು, ಅದರಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ತದೆ. ನಾಳೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದರೂ ಕಡಿಮೆ ಅಂತ ಆಗೋದಿಲ್ಲ, ಹೆಚ್ಚೇ ಆಗೋದು. ಇನ್ನೂ ಕಡಿಮೆ ಅಂತ ಯಾವ ಇದರಲ್ಲಿ ಆಗೋದಿಲ್ಲ. ನಮ್ಮ ಸಂಬಳ ಕಡೋ ಹಾಗೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗ್ತಾನೆ ಹೋಗೋದು. ಅದಕ್ಕೆ ಎಲ್ಲ ಸಾಮಗ್ರಿಗಳಿಗೆ ಎಲ್ಲ ಜಾಸ್ತಿ ಆಗ್ತಾನೆ ಹೋಗ್ತದೆ, ಕಡಿಮೆ ಯಾವುದಕ್ಕೆ ಆಗೋದಿಲ್ಲ. ನನ್ನ ಪ್ರಕಾರ ಬಿಜೆಪಿ ಬರ್ತದೆ ಅಂತ ಎಣಿಸ್ತೇನೆ. ಯಾಕೆಂದರೆ ಬಿಜೆಪಿ ಬಂದರೆ ಒಳ್ಳೆಯದಂತ ನಂದು ಅಭಿಪ್ರಾಯ. ರಾಹುಲ್ ಗಾಂಧಿ ಅವರು ಬರೋದು ಬೇಡ ಅಂತ. ಬೇಡ, ಅವರು ಏನೋ ಇದು ಯಾರಿಗೂ ಸಹ ಒಂದು ಹೆಲ್ಪ್ ಮಾಡಿದವರಲ್ಲ, ಅವರವರ ಸ್ವಯಾರ್ಜಿತವೇ ಅವರು ನೋಡ್ಕೊಂಡವರು. ಇಲ್ಲ, ಅಭಿವೃದ್ಧಿ ಕೆಲಸ ಮಾಡಲಿಲ್ಲ. ನಾವು ಅವ ಈ ಸಲ ಅವರು ಶ್ರೀನಿವಾಸ ಪೂಜಾರಿ ನಿಂತದ್ದಲ್ಲ. ಹಾಂ, ಅವರು ಕೆಲಸ ಮಾಡಿದ್ದಾರೆ ಕೆಲಸ. ನನಗೆ ಅವರ ಬಗ್ಗೆ ಎಲ್ಲ ಗೊತ್ತಿಲ್ಲ ನನಗೆ. ನಾವಾ? ಅದು ಅವರು ಬಂದು ಕೆಲಸ ಮಾಡಿದ್ರೆ ಎಲ್ಲ ನೋಡ್ಬೇಕಲ್ಲ ನಮಗೆ. ಅದರ ಬಗ್ಗೆ ಅಷ್ಟು ಗೊತ್ತಿಲ್ಲ ನಮಗೆ. ನಾವು ಮೋದಿಯನ್ನೇ ನೋಡಿ ವೋಟ್ ಹಾಕೋದು. ನಮಗೆ ಸೆಂಟ್ರಲಲ್ಲಿ ಮೋದಿ ಬರಬೇಕಂತಂದು ಆಸೆ ಅಷ್ಟೇ. ಹೌದು, ಅದು ಅಂದರೆ ಅಲ್ಲಿ ಮೋದಿ ಬಂದರೆ ಮಾತ್ರ ಇದು ಮಾಡಲಿಕ್ಕೆ ಆಗೋದಲ್ಲ ಕೆಲಸ ಮಾಡ್ತೀವಿ. ಆದರೆ ನಮಗೆ ಇಲ್ಲಿ ಯಾರು ಬಂದರೂ ಪರವಾಗಿಲ್ಲ, ಆದರೆ ಸೆಂಟ್ರಲಲ್ಲಿ ನಮಗೆ ಮೋದಿ ಬರಬೇಕು. ರೋಡ್ ಇದ್ದೆಲ್ಲ ಆಗಲಿಕ್ಕೆ ಉಂಟು ಕೆಲಸ ಎಲ್ಲ. ರೋಡ್ ಇದ್ದೆಲ್ಲ ಎಷ್ಟು ವರ್ಷದಿಂದ ಹಿಡಿದಿದೆ, ಈ ಸಲ ಆಗ್ತದೆ ಇನ್ನೊಂದು ಸಲ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಆಗಲಿಲ್ಲ ಆಗಲಿಲ್ಲ. ಮತ್ತು ಇಲ್ಲಿ ನೀರಿನದ್ದು ತುಂಬ ಸಮಸ್ಯೆ ಉಂಟು. ಹಾಂ, ನೀರಿನ ಸಮಸ್ಯೆ ಉಂಟು. ಹೌದು. ಹಾಂ, ಸ್ಕೂಲ್ ಕಾಲೇಜಿದ್ದು ಫೀಸ್ ಎಲ್ಲ ತುಂಬ ಕಡಿಮೆ ಮಾಡಬೇಕು. ಈಗ ಮಕ್ಕಳಿಗೆಲ್ಲ ಫೀಸ್ ಎಲ್ಲ ತುಂಬ ಜಾಸ್ತಿ ಆಗ್ತಾ ಉಂಟು. ಬಂದರದ್ದು ತುಂಬ ಎಲ್ಲ ಉಂಟು. ನಾವು ಮೊದಲಿಂದ ಕಾಂಗ್ರೆಸ್ ಹಾಕ್ತಾ ಬಂದದ್ದು, ಇವಾಗ ಸಹ ಕಾಂಗ್ರೆಸ್ ಹಾಕೋದು. ಇದು ಕೆಲವರು ಮೋದಿ ಮೋದಿ ಹೇಳ್ತಾರೆ, ಮೋದಿ ಅವರ ಮುಖ ನೋಡಿ ಕೆಲಸ ಆಗ್ತಾರೆ, ಅಭ್ಯರ್ಥಿಯ ಕೆಲಸ ಮುಖವನ್ನು ನೋಡಿ ಓಟ್ ಆಗೋದಿಲ್ಲ. ಅದಕ್ಕೆ ನೀವು ನಾವು ಯಾರ ಮುಖ ನೋಡಿ ಊಟ ಆಗೋದಿಲ್ಲ, ನಾವು ದುಡ್ದು ನಾವೇ ತಗೊಂಡು ಹೋಗಿ ನಾವೇ ತಿನ್ನೋದು ಅಷ್ಟೇ. ಇಲ್ಲಿ ಉಡುಪಿ ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಆಗಬೇಕು ನಿಮ್ಮ ಪ್ರಕಾರ, ನಿಮಗೆ ಗೊತ್ತಿದ್ದ ಪ್ರಕಾರ? ಈಗ ರೋಡು ಆಸ್ಪತ್ರೆದು ಹಾಗೆ ಏನು ಕೆಲಸ ಆಗಬೇಕು? ಉಡುಪಿಯಲ್ಲಿ ಆಲ್ಮೋಸ್ಟ್ ಹಾಸ್ಪಿಟ್ಲೆಲ್ಲ ಇದೆ, ಡಯಾಲಿಸಿಸ್ ಅದೆಲ್ಲ ಅದೆಲ್ಲ ಏನಿಲ್ಲ. ಸ್ವಲ್ಪ ಇಂಪ್ರೂವ್ಮೆಂಟ್ ಎಲ್ಲ ಆಗಬೇಕು ಹಾಸ್ಪಿಟ್ಲಲ್ಲಿ. ರೋಡ್ ಇದ್ದ ಹೇಳೋದು ಬೇಡ ಬೇಡಿ, ರೋಡ್ ಸ್ವಲ್ಪ ಸರಿಯಾಗೋದಾದರೆ ಇನ್ನೊಂದ್ಸಲ ಸರಿಯಾಗಿರೋದಿಲ್ಲ. ಸಂತಕಟ್ಟೆದೆಲ್ಲ ಉಂಟಲ್ಲ ರೋಡ್, ಇವಾಗ ಈಗ ಓಪನ್ ಮಾಡಿದ್ದಾರೆ, ಇವತ್ತು ಓಪನ್ ಆಗಿದೆ ಅಂತ ಹೇಳ್ತಿದ್ದಾರೆ. ಓಪನ್ ಆದರೆ ಎರಡು ದಿವಸದಲ್ಲಿ ಬಂದು ಮಾಡ್ಬೋದು ಮತ್ತೆ. ಯಾಕೆ ಆ ಸರ್ವಿಸ್ ರೋಡೆಲ್ಲ ಸರಿ ಆಗಲಿಲ್ಲ ಅದು. ಇಲ್ಲಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಉಡುಪಿ ಚಿಕ್ಕಮಗಳೂರಿಗೆ ಜಯಪ್ರಕಾಶ್ ಹೆಗಡೆ ಅತ್ಯುತ್ತಮ ವ್ಯಕ್ತಿ. ಜಯಪ್ರಕಾಶ್ ಹೆಗಡೆ ಬಂದರೆ ಏನು ಅಭಿವೃದ್ಧಿ ಮಾಡ್ತಾರೆ? ಅವರ 100% ಮಾಡ್ತಾರೆ.
ಎಜುಕೇಷನ್ ಅವರು ಅವ್ರು ಎಜುಕೇಟೆಡ್ ಅವರು ಎಲ್ಲ ಅನುಭವ ಇದೆ ಇದಕ್ಕೆ ಮೊದಲು ಮಾಡಿದ್ದಾರೆ. ಮೋದಿ ನಮಗೆ ಸಂಬಂಧ ಇಲ್ಲ, ನಮಗೇನಿದ್ರು ಕಾಂಗ್ರೆಸ್. ಈ ಕ್ಷೇತ್ರ ಬಿಜೆಪಿ ಸಂಸದರಾದಾಗ ಎಷ್ಟು ಅಭಿವೃದ್ಧಿ ಆಗಿದೆ? ಏನಾಗಲಿಲ್ಲ, ಈಗ ಜೀರೋ. ಎಲ್ಲ ಎಲ್ಲವರೆಲ್ಲ ಹೇಳ್ತಾರೆ ಅದಾಗಿದೆ ಇದಾಗಿದೆ ಅಂತ, ಏನಿಲ್ಲ. ಆ ಕ್ಯಾಂಡಿಡೇಟ್ ಏನೇ ನೋಡಲಿಲ್ಲ ನಾವು. ರೋಡ್ ಎಲ್ಲ ಅವರೇ ಮಾಡಿದ್ದಾರೆ, ರೋಡ್ ಮಾಡಲಿಕ್ಕೆ ಕಾಂಗ್ರೆಸ್ನವ್ರು ಮಾಡಿದ್ದು ಇದೆಲ್ಲ. ಈ ಕಾಂಕ್ರೀಟ್ ಕಾರಣ ಉಡುಪಿಗೆ ತೋರಿಸಿದ್ದೆ ಸಭಾಪತಿ, ಬೇರೆ ಯಾರು ತೋರಿಸಲಿಲ್ಲ. ಆಮೇಲೆ ಎಲ್ಲ ಬಂದದ್ದು. ಈಗ ಸಂತಕಟ್ಟಿದ್ದು ರೋಡನ್ನು ಶೋಭಾ ಕರಂದ್ಲಾಜಿ ಮಾಡಿದ್ದಲ್ಲ, ಅದು ಅಟಲ್ ಬಿಹಾರಿ ವಾಜಪೇಯಿ ಇರುವಾಗ ಸಡಕ್ ಯೋಜನೆ ಪಾಸಾದದ್ದು ಅಟಲ್ ಬಿಹಾರಿ ವಾಜಪೇಯಿ ಮಾಡಿದ್ದು. ಏನು ಮೋದಿ ಬಂದು ಮೋದಿ ಮಾಡಲಿಕ್ಕೆ ಆಗೋದಿಲ್ಲ, 10 ವರ್ಷದಲ್ಲಿ ಮೋದಿ ಮಾಡಲಿಕ್ಕೆ ಏನಾಗೋದಿಲ್ಲ. ಮೋದಿ ಏನು ಮಾಡಲಿಲ್ಲ, ಮೋದಿ ಜೀರೋ ಸೊನ್ನೆ. ಸರ್, ಈಗ ಮೋದಿ ಅವರ ಆಡಳಿತದಲ್ಲಿ 10 ವರ್ಷದ ಆಡಳಿತದಲ್ಲಿ ಎಲ್ಲವೂ ಈಗ ರೇಟ್ ಅಧಿಕವಾಗಿದೆ, ಎಲ್ಲ ಗಗನಕ್ಕೆ ಏರಿಗಿದೆ. ಗ್ಯಾಸ್ಗೆ 450 ರೂಪಾಯಿ ಇತ್ತು, 1050 ರೂಪಾಯಿ ಆಗಿದೆ. ಇಲ್ಲಿ ಎಲ್ಲ ಒಳ್ಳೆ ಒಳ್ಳೆ ಅಭಿವೃದ್ಧಿ ಮಾಡ್ತಾರಂತೆ. 100% ಜಯಪ್ರಕಾಶ್ ಹೆಗಡೆ ಬಂದರೆ 100% ಮಾಡ್ತಾರೆ, 100ಕ್ಕೆ 100 ಮಾಡ್ತಾರೆ. ಜಯಪ್ರಕಾಶ್ ಹೆಗಡೆ 100ಕ್ಕೆ 100 ವಿನ್ ಆಗ್ತಾರೆ. ಸರ್, ನಿಮಗೆ ಗೊತ್ತಿರುವ ಪ್ರಕಾರ ಈ ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಆಗಬೇಕು? ಎಲ್ಲ ಆಗಬೇಕು, ಅಭಿವೃದ್ಧಿ ಅಂದರೆ ಎಲ್ಲ ಆಗಬೇಕು. ಹೌದು, ಎಂತ ಆಗಬೇಕು? ರೋಡ್ ಆಗಬೇಕು, ನೀರಿನ ಸಮಸ್ಯೆ ಇದೆ, ನೀರಿನ ಸಮಸ್ಯೆ ಆಗಬೇಕು, ಅದೆಲ್ಲ ಮಾಡ್ತಾರೆ, ಅವ್ರು ಮಾಡ್ತಾರೆ. ಜಯಪ್ರಕಾಶ್ ಹೆಗಡೆ ಹೇಳುವುದಾದರೆ ಇಲ್ಲಿ ಸಮುದ್ರಕ್ಕೋರೆಗೆ ತಡೆಗೆ ಅದು ಸಮುದ್ರಕ್ಕೆ ಮೀನುಗಾರರು ಅವರಿಗೆ ಬೇಕಾದಂಥ ಅನುದಾನ ತಂದು ಕೊಟ್ಟದ್ದೇ ಜಯಪ್ರಕಾಶ್ ಹೆಗಡೆ, ಬೇರೆ ಯಾರೂ ತರಲಿಲ್ಲ. ಇಡೀ ಬಂದರು ಮಲ್ಪೆ ಬಂದರಿಗೆ ಬೇಕಾದಂಥ ಅನುದಾನ ತಂದದ್ದೇ ಜಯಪ್ರಕಾಶ್ ಹೆಗಡೆ. ಹಾಗಾದರೆ ಪಕ್ಷೇತರ ಅಭ್ಯರ್ಥಿ ಆಗಿರುವಾಗ, ಈಗಲ್ಲ, ಅವರು ಪಕ್ಷೇತರ ಅಭ್ಯರ್ಥಿ ಆಗಿರುವಾಗ ಅವರು ಆವಾಗ ಮಿನಿಸ್ಟರ್ ಆದವರು. ಈಗ ನಿಮ್ಮ ಮತ ನಮ್ಮ ಮತ ಅಲ್ಲ, ನಮ್ಮ ಇಡೀ ನಮ್ಮ ಫ್ಯಾಮಿಲಿ ಮತ ಅವರಿಗೆ, ನಮ್ಮ ಒಬ್ಬರ ಮತ ಎಂತಾಗೆ, ನಮ್ಮ ಒಬ್ಬರ ಮತದಲ್ಲೇ ಅವ್ರು ಇನ್ನಾಗಲಿಕ್ಕೆ. ಒಂದು ಮತದಲ್ಲಿ ವಿನ್ನಾದರೂ ಅವರು ಎಮ್ ಎಲ್ ಎ ಎಂ ಪಿ ಎ, 1000 ಲಕ್ಷದಲ್ಲಿ ವಿನ್ನಾದರೂ ಅವರು ಎಂ ಪಿ ಪಾರ್ಲಿಮೆಂಟಲ್ಲಿ ಕುರ್ಚಿ ಕೊಡ್ತಾರೆ, ಒಂದೇ ಕುರ್ಚಿ, ಎರಡು ಕುರ್ಚಿ ಯಾರು ಪ್ರಧಾನಿ ಮುಂದೆ ಶಾಸಕರು ಬಂದು ನೋಡು ಯಾರು ಅಭಿವೃದ್ಧಿ ಮಾಡಿದೆ ಅವ್ರಿಗೆ ಆಗ್ಬೇಕು. ಅದೇ ಈಗ ನೀವು ಯಾರಿಗೆ ಆಗ್ತೀರಾ? ಮೋದಿ ನಮ್ಮ ದೇಶ ಅಭಿವೃದ್ಧಿ ಆಗ್ಬೇಕಲ್ಲ, ನಮ್ಮ ದೇಶಕ್ಕೋಸ್ಕರ ನಾವು ಇದು ಮಾಡ್ಬೇಕು. ಉಡುಪಿ ಚಿಕ್ಕಮಂಗ್ಳೂರು ಅಭಿವೃದ್ಧಿ ಆಗ್ಬೇಕಾದ್ರೆ ಸುರೇಶ್ ಪೂಜೆ ಅವರು ಕೆಲಸ ಮಾಡ್ಬೇಕಲ್ಲ? ಹೌದು, ಅವ್ರು ಮಾಡ್ತಾರೆ, ಅದು ಮೇಲೆ ಇದನ್ನು ನೋಡ್ಬೇಕಲ್ಲ, ಮೇಲೆ ಒಳ್ಳೆ ಇದ್ರೆ ಕಳಿಸ ಒಳ್ಳೆ ಇರ್ತದೆ. ಈಗ 10 ವರ್ಷ ಇಲ್ಲಿ ಶೋಭಾ ಕರಂದ್ಲಾಜೆ ಏನು ಅಭಿವೃದ್ಧಿ ಮಾಡಲಿಲ್ಲ ಅಂತ ಹೇಳ್ತಾರೆ. ದೇಶ ಅಭಿವೃದ್ಧಿ ಆಗಿದಲ್ಲ, ದೇಶ ಆಗಿದೆ ಇದೆಯಲ್ಲ, ಇಲ್ಲಿ ಇದೆಯಲ್ಲ ಸಾಕ, ಇನ್ನೆಂತ ಆಗ್ಬೇಕು ಇಲ್ಲಿ, ಇದೆಯಲ್ಲ ಇನ್ನೆಂತ ಆಗ್ಬೇಕು. ಈಗ ಇಂದ್ರಾಳಿದ್ದು ಬ್ರಿಡ್ಜ್ ಆಗಲಿಲ್ಲ, ಸಂತೆಕಟ್ಟೆದಲ್ಲಿ ಸಂತೆಕಟ್ಟೆ ಆಗಿದೆಯಲ್ಲ, ಕ್ಲಿಯರ್ ಆಗಿದೆ ಇಲ್ಲ, ಅದು ಅಂದ್ರೆ ಒಂದು ಸೈಡ್ ಮಾಡಿ ಕೊಟ್ಟಿದ್ದಾರೆ. ಆಗ್ತದೆ, ಮೋದಿ ಇದ್ರೆ ಆಗ್ತದೆ. ನಿಮ್ಮ ಮತ ಮೋದಿಗೆ, ಕೋಟ ಶ್ರೀನಿವಾಸಿಗೆಲ್ಲ ಮೋದಿಗೆ ಅಂತ ನೋಡಿ, ನೀವು ಕೋಟ ಶ್ರೀನಿವಾಸ ನಿಮ್ಮ ಪ್ರಕಾರ ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಥವಾ ಉಡುಪಿ ಚಿಕ್ಕಮಗಳೂರಿನಲ್ಲಿ ಎಂತೆಲ್ಲ ಅಭಿವೃದ್ಧಿ ಆಗಬೇಕು? ಈಗ ಸಂಸದರಾಗಿ ಬರುವವರು ಎಂತೆಲ್ಲ ಅಭಿವೃದ್ಧಿ ಮಾಡಬೇಕು, ರೋಡ್ ಆಗಲಿ ಅಥವಾ ನೀರಿನ ಬಗ್ಗೆ ಆಗಲಿ, ಶಾಲೆ ಕಾಲೇಜು ಸ್ಕೂಲು ಶಾಲೆ ಕಾಲೇಜು ಮತ್ತು ಬಸ್ತಿ ಸ್ವಲ್ಪ ನೋಡ್ಕೋಬೇಕು. ಬಸ್ಸಿದ್ದು ಏನು ತೊಂದರೆಗಳು ಅಂತ ಹೇಳಿ, ಫ್ರೀ ಬಿಡ್ ಎಲ್ಲ ಭಾರಿ ತೊಂದರೆ ಆಗಿದೆ, ಜನ ಎಲ್ಲ ಬಸ್ಸಿಗೆ ಲಾಸಲ್ಲಿ, ಜನರ ಸಮಸ್ಯೆಯನ್ನೆಲ್ಲ ಪರಿಹಾರ ಮಾಡಬೇಕು, ಜನರಿಗೆಲ್ಲ ಕಷ್ಟ ಇದ್ದವರಿಗೆ ಎಲ್ಲ ಸಹಾಯ ಮಾಡಬೇಕು. ಏನು ಸಮಸ್ಯೆ ಅಂತ ಹೇಳಿದ್ರೆ, ಎಲ್ಲ ಮಧ್ಯಮ ವರ್ಗದವರಿಗೆ ಏನು ವ್ಯವಸ್ಥೆ ಇಲ್ಲ, ಹಾಗಾಗಿ ಈ ಅಲ್ಲಿ ಗೌರ್ಮೆಂಟ್ ಕೊಡೋದೆಲ್ಲ ಎಲ್ಲ ದೊಡ್ಡ ದೊಡ್ಡವರೇ ತಗೊಳ್ಳೋದು, ಬಡವರಿಗೆಲ್ಲ ಸಿಕ್ಕಬೇಕಲ್ಲ, ಎಲ್ರಿಗೂ ಸಿಕ್ಕಬೇಕಲ್ಲ. 2000 ಕೊಟ್ಟರೆ ಎಲ್ರಿಗೂ ಬರ್ತದೆ, ಕೆಲವರಿಗೆ ಬರಲಿಲ್ಲ. ಮತ್ತು ದೇಶದ ಹಿತದೃಷ್ಟಿಯಲ್ಲೆಲ್ಲ ನೋಡಿ ಓಟ್ ಹಾಕಬೇಕು, ದೇಶಕ್ಕೆ ಬೇಕಾದ ರೀತಿಯಲ್ಲಿ ಓಟ್ ಹಾಕ್ಬೇಕು ನಾವು. ಈಗ ಖುಷಿ ಬಂದಾಗ ಓಟ್ ಹಾಕೋದಲ್ಲ, ದೇಶ ಬಲ ಆಗಬೇಕಾದ್ರೆ ಹೇಗೆ ಓಟ್ ಹಾಕಬೇಕು ನೋಡಿ ಹಾಕಬೇಕು. ನೀವು ಅಭ್ಯರ್ಥಿಯನ್ನು ನೋಡಿ ಮತ ಹಾಕ್ತೀರಾ ಇಲ್ಲ ಕೇಂದ್ರದಲ್ಲಿ ಮೋದಿ? ಕೇಂದ್ರ ಹಾಗೆಲ್ಲ, ನಮ್ಮ ದೇಶಕ್ಕೋಸ್ಕರನೇ ಮಾತಾಡೋದು. ದೇಶ ಉಳಿಬೇಕಾದ್ರೆ ಸ್ವಲ್ಪ ಬಲ ಇರಬೇಕು, ಪವರ್ ಯಾರ ಹತ್ರ ಉಂಟು ನೋಡಬೇಕು. ಪವರ್ ಹಾಗೇನಿಲ್ಲ, ಅಲ್ಲಿ ಬಲ ಅಂದರೆ ನಮಗೆ ಜಾಸ್ತಿ ಇದು ಪವರ್ ಇರೋದು ಮೋದಿಯವರಿಗೆ ಮಾತ್ರ. ಅಲ್ಲೆಲ್ಲ ದೇಶದಲ್ಲೆಲ್ಲ ವಿದೇಶದಲ್ಲೆಲ್ಲ ಭಾರಿ ಪ್ರಚಾರದಲ್ಲಿದ್ದಾರೆ ಅವರು, ಯಾಕಂದರೆ ದೇಶ ಉಳಿಬೇಕಾದ್ರೆ ಸ್ವಲ್ಪ ಪವರ್ ಇದ್ದವರೇ ಬೇಕು. ಅಭ್ಯರ್ಥಿಗಳು ಸ್ಟ್ಯಾಂಡರ್ಡ್ಗಳು ಮತ್ತು ಮುಖ್ಯಮಂತ್ರಿಗಳೆಲ್ಲ ಸ್ಟ್ರಾಂಗ್ ಇರಬೇಕು,
ಖಾಲಿ ದೊಡ್ಡ ಕೋಟೆ ಕೂಡಲೇ ಎಲ್ಲ ಆಗೋದಿಲ್ಲ, ಹಾಗಾಗಿ ಅಷ್ಟೇ. ಈಗ ಕಾಂಗ್ರೆಸ್ಸಲ್ಲಿ ಅಭ್ಯರ್ಥಿಗಳಂದ್ರೆ ಈಗ ಸಿಎಂ ಆದರು ನಮ್ಮ ಸಿದ್ದರಾಮಯ್ಯ ಇದ್ದಾರಲ್ಲ, ಅವರು ಸ್ಟ್ರಾಂಗ್ ಇದ್ದಾರಲ್ಲ, ಅಂದರೆ ಆದಷ್ಟು ಹೆಚ್ಚು ಗ್ಯಾರಂಟಿಗಳಂತಂದ್ರು ಎಲ್ಲ ಅದನ್ನು ಸಹ ಎಂಥ ಜನಗಳಿಗೆ ಕೊಟ್ಟರು, ಹೇಳಿದ ಮಾತನ್ನು ಅವರನ್ನು ಜನಗಳಿಗೆ ಕೊಟ್ಟಿದ್ದಾರೆ, ಅದು ನಾಯಕತ್ವ ಅಲ್ವಾ ಅಂತ ಹೇಳ್ಬೋದು? ಹಾಗೇನಿಲ್ಲ, ನಾವು ದೇಶ ಉಳಿಬೇಕಷ್ಟೇ, ಮತ್ತೆ ಎಂತ ಹೇಳೋದಿಲ್ಲ. ದೇಶ ಉಳಿದೇ ಅಂತ ಜನರ ಕೈಯಲ್ಲಿದೆ, ಜನರ ಎಲ್ಲ ಯಾರು ಓಟ್ ಹಾಕ್ತಾರೆ ನೋಡಿ ಓಟ್ ಹಾಕಿದ್ರೆ ಆಯ್ತು. ಮೋದಿ ಮಾಡೋದಲ್ಲ, ಅಲ್ಲ ಅಲ್ಲ, ಕಾಂಗ್ರೆಸ್ ಅವ್ರು ಮಾಡಿದ ಮಾಡಿದ್ರ ಗಂಡಸರಿಗೆ ಎಂತ ಮಾಡಿದ್ದಾರೆ, ಗಂಡಸರಿಗೆ ಎಂತ ಮಾಡಿದ್ದಾರೆ? ಅಲ್ಲ ಕಾಂಗ್ರೆಸ್ ಅವ್ರು, ನೀವೇ ಹೇಳ್ತೀರಿ ಮಾರೆ ಕಾಂಗ್ರೆಸ್ ಅವ್ರು ಮಾಡಲಿಲ್ಲ ಅಂತ. ಅಲ್ಲ ಗಂಡಸರಿ ಎಂತ ಕೊಡ್ಲಿಲ್ಲ, ಕೊಟ್ಟರು 3,000 2,000 ರೂಪಾಯಿ ಕೊಟ್ಟರು, 2,000 ತಿಂಗಳಿಗೆ 2,000 ಅಕೌಂಟಿಗೆ ಹಾಕ್ತಾರೆ, ಹಾಂ, ಕರೆಂಟ್ ಬಿಲ್ ಫ್ರೀ. ಹಾಂ, ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಶ್ರೀನಿವಾಸ ಕೋಟ ಪೂಜಾರಿ ಇರ್ತಾರೆ, ಹಾಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಜಯಪ್ರಕಾಶ್ ಅವರು ಇರ್ತಾರೆ. ಹಾಂ, ಯಾರು ಯೋಟ್ ಹಾಕ್ತಾರೆ? ಜಯಪ್ರಕಾಶ್. ಯಾಕೆ ಅಂತ? ಯಾಕೆ? ಕ್ಯಾಮರದ ಓಡ್ ಬಂದಿದ್ಜಿ ಅಂಜತ್ತೆ, ಯಾಕೆ ಗೊತ್ತುಂಟ? ಬಿಜೆಪಿ ಬಂದಮೇಲೆ ಈಗ ರೋಡೆಲ್ಲ ಇದು ಮಾಡಿದ್ದಾರೆ, ಕಾಂಗ್ರೆಸ್ ಬಂತು, ಹೋಯ್ಸಲ್ ಬಂತು, ಕಾಂಗ್ರೆಸ್ ಬಂತು ಇಲ್ಲಿ ಮೇನಲ್ಲಿ ನಮ್ಮ ಊರು ಕಡೆ ಬರಲಿಲ್ಲ. ಈ ಸಲ ನಮ್ಮ ಊರು ಕಡೆ ಬಂದರೆ ರೋಡೆಲ್ಲ ಒಳ್ಳೆ ಮಾಡ್ತಾರಂತ, ನಮ್ಮ ಊರಿಗೆ ಬಂದು ನೋಡಿ ಒಳ್ಳೆ ಆಗ್ತದೆ. ಹಾಂ, ಗ್ಯಾರಂಟಿ. ರೋಡ್ ಈಗ ಈಗ ಬೇಸಿಗೆಕಾಲ, ನೀರಿಲ್ಲ, ರೋಡ್ ಮಾಡಬೇಕು, ನೀರು ಕೊಡಬೇಕು. ಯಾರಿಗೆ ನೀರು ಇಲ್ಲದವರಿಗೆ ನೀರು ಕೊಡಬೇಕು. ಪಂಡ್ರೆ ಬಿಜೆಪಿ ಸಂಸದ ಆಗಿದ್ದಾಗ ಎಷ್ಟು ಅಭಿವೃದ್ಧಿ ಆಗಿದೆ? ಅಭಿವೃದ್ಧಿ ಆಗಿದೆ, ಮಾಡಿದ್ದಾರೆ ಮೋದಿ ಅವರು ಮೇನ್ ಅಲ್ಲಿ ಮಾಡಿದ್ದಾರೆ, ಮೇಲ್ಗಡೆ ಮಾಡಿದ್ದಾರೆ ಪ್ರಧಾನಿ ಮೋದಿ ಅವರು. ಇಲ್ಲಿ ಅಭಿವೃದ್ಧಿ ಏನು ಅಭಿವೃದ್ಧಿ ಮಾಡಿದ್ದಾರೆ? ಎಂತ ಮಾಡಲಿಲ್ಲ, ಎಂತ ಮಾಡಲಿಲ್ಲ. ಶೋಭಾ ಕರಂದ್ಲಾಜೆಗೆ ಗೋ ಬ್ಯಾಕ್ ಹೇಳಿದ್ದಾರೆ, ಇದು ಅಭಿಪ್ರಾಯ? ಎಂತ ಮಾಡಲಿಲ್ಲ. ನಾವು ಎಂತ ಹೇಳೋದು ಸರ್, ಯಾವುದು ಬಂದರೆ ಸಹ ಒಂದೇ, ಅವರು ಕೆಲಸ ಮಾಡ್ದಿಲ್ಲ ಇವರು ಕೂಡ ಕೆಲಸ ಮಾಡ್ತಾರೆ ನೋಡಿ, ಆಗೋದು ಪರಿಸ್ಥಿತಿ ಇದೆ ಇಲ್ಲಿ. ಹೇಳು ಹೋಗೋ ಸೀನ ಕೆಲಸ ಮಾಡೋರು ಯಾರಿಲ್ಲ. ಹಾಗಾದ್ರೆ ಯಾವುದು ಬಂದರೆ ಒಳ್ಳೇದು, ಯಾವುದು ಬೇಡ, ನಾವು ಮಾಡೋದು ಕೆಲಸ ನಾವೇ ಮಾಡಲೇಬೇಕಾಗ್ತದೆ. ಸರ್, ಇಲ್ಲಿ ಏನೇನು ಅಭಿವೃದ್ಧಿ ಆಗಬೇಕು ನಿಮ್ಮ ಪ್ರಕಾರ? ಆಗೋದೆಲ್ಲ ಹೇಳಿದ್ದೇವೆ, ಮಾಡೋದಿಲ್ಲ. ಆ ಪಕ್ಷದಲ್ಲಿ ಹೇಳಿದೆ, ಈ ಪಕ್ಷದಲ್ಲಿ ಹೇಳಿದೆ, ಇನ್ನು ಹೇಳೋದು ಯಾವುದೇ ಅಂದರೆ ಪಿತೃಪಕ್ಷದವ್ರ ಹತ್ರ ಹೇಳಬೇಕಾಗ್ತದೆ. ನಮ್ದು ಯಾವುದೂ ಇಲ್ಲ ಸ್ವಾಮಿ, ನಮ್ದು ಹೇಳಿದ್ದು ಯಾವುದೂ ಇಲ್ಲ. ಈಗ ಉಡುಪಿ ಚಿಕ್ಕಮಗಳೂರಿನಲ್ಲಿ ಉಡುಪಿಯಲ್ಲಿ ಈಗ ಯಾರೇ ಸಂಸದ ನೋಡಿ ಅಭಿವೃದ್ಧಿ ಮಾಡಿದ್ದು ವಿ ಎಸ್ ಆಚಾರ್ಯ ಒಬ್ಬರು ಮಾತ್ರ, ನಾನು ಹೇಳ್ತೇನೆ. ಒಂದು ಮಾದಪ್ಪ, ಇನ್ನು ಡಾಕ್ಟರ್ ಮಾದಪ್ಪ ಮಣಿಪಾಲದವರು, ಬೇರೆ ಯಾರು ಮಾಡಿದೆ ನಾನು ಹೇಳಲಿಕ್ಕೆ ಇಲ್ಲ. ಆಗಿದೆ ಇಲ್ಲನ ಅವಳಿಗೆ ಗೊತ್ತು, ನಮ್ಗೆ ಗೊತ್ತಿಲ್ಲ. ನಾವು ಯಾವುದೂ ಹೇಳುದಿಲ್ಲ, ನಾವು ಯಾರಿಗೂ ಹೇಳ್ತಿಲ್ಲ. ಒಬ್ಬರನ್ನು ಬೆರಳು ನಾವು ಯಾವಾಗಲೂ ತೊಡ್ದಲ್ಲ, ಅವರ ಮನಸ್ಸಿನಲ್ಲಿ ಅವ್ರು ಮಾಡಬೇಕಾಗ್ತದೆ, ನಾವು ಹೇಳುದಲ್ಲ. ನಮ್ಗೆ ಗೊತ್ತಿಲ್ಲ, ಅವರು ಇದು ಮಾಡಬೇಕು, ಅವರು ಮಾಡಬೇಕು, ನಾವು ಹೇಳುದಲ್ಲ. ಕೊಟ್ಟ ಮಾತಿಗೆ ತಪ್ಪಲ್ಲ, ಅವರೇ ಮಾಡಬೇಕು, ಇನ್ನೂ ಬರಲ್ಲ ನನಗೆ. ನೀವು ಮತ ಹಾಕಿದರೆ ಅವರು ನೋಡಿ, ಮತ ಹಾಕಿ ತೊಗೊಂಡು ಹೋಗ್ತಾರೆ, ಮತ್ತೆ ಇಲ್ಲಿ ಕೆಲಸ ಮಾಡೋದು ನಮ್ಮ ಮುಖದ ನೋಡೋದಿಲ್ಲ, ನಾವೇನು ಮಾಡೋದು? ಮುಖದ ನೋಡಬೇಕಲ್ಲ, ಮುಖದ ನೋಡೋದಿಲ್ಲ ಅದು ಏನು ಮಾಡ್ಲಿಕ್ಕೆ ಆಗ್ದಿಲ್ಲ ಸರ್. ಈಗ ನೋಡಿ, ಇದು ಎಷ್ಟು ವರ್ಷ ಆಯಿತು, ಒಂದು ಸರಿ ಮಾಡಿದರೆ ಯಾರು ಮಾಡ್ದಿಲ್ಲ, ಕಾಂಗ್ರೆಸ್ ಇಲ್ಲ, ಬಿಜೆಪಿ ಇಲ್ಲ, ಯಾರಿಲ್ಲ, ಹೇಳೋದು ಮಾತ್ರ. ಇದು ನೋಡಿ, ಒಂದು ತಾರ ಹಾಕಿದರೆ ಸರ್ ಬೇರೆ ಎಂತ ಮಾಡಬೇಕಂತ ಅವಕಾಶ ಇಲ್ಲ, ಅವರು ಮಾಡೋದಿಲ್ಲ, ನಾವು ಎಂತ ಹೇಳೋದು? ಏನು ಪ್ರಯೋಜನ ಇಲ್ಲ ಸ್ವಾಮಿ, ಆಟಕ್ಕುಂಟು ಲೆಕ್ಕಕ್ಕೆಲ್ಲ ಇದು ಎಲ್ಲ ಹೇಳೋದು ಮಾತ್ರ, ಮಾಡೋದು ಯಾವುದೂ ಇಲ್ಲ. ನಾನು ಮಾಡ್ತೇನೆ, ನಾನು ಮಾಡ್ತೇನೆ, ಎಂತ ಮಾಡೋದು, ನಾವೇ ಮಾಡಬೇಕಾಗ್ತದೆ. ನಮಗೆ ದಿನವಾಗಿ ಮಾರುಕಟ್ಟೆಯಲ್ಲಿ ಅವತ್ತಿಂದ ತರಣ 20 ವರ್ಷದಿಂದ ನಾವು ಹೇಳ್ಕೊಂಡು ಬರ್ತಾ ಇದ್ದೇವೆ. ಏನಂತೇಳಿದರೆ ಇಲ್ಲಿ ಜನರಿಗೆ ನಡ್ಕೊಂಡು ಹೋಗ್ಲಿಕ್ಕೆ ಆಗುವುದಿಲ್ಲ, ಎಲ್ಲ ಪ್ರಾಯದವರು ಎಷ್ಟು ಜನ ಬಿದ್ದಿದ್ದಾರೆ ಇಲ್ಲಿ, ಗಾಯ ಎಲ್ಲ ಆಗಿಕೊಂಡು, ಎಷ್ಟು ಹೇಳಿದರೆ ಅವರು ಕೇಳುವುದಿಲ್ಲ. ಮಾಡ್ತೇನೆ ಮಾಡ್ತೇನೆ ಅಂತ ಹೇಳ್ತಾರೆ, ಕೇಳಿದ ಮೇಲೆ ಬಿಲ್ಡಿಂಗ್ ಹೋಗ್ತದೆ, ಮತ್ತು ನಾವು ಬಿಲ್ಡಿಂಗ್ ಕಟ್ಟಿ ಮಾತ್ರ ನಂತರ ಮಾಡುವ ಅಂತ ಇವರು ಕಮಿಷನರ್ ಸಹ ಹೇಳಿದ ಹಾಗೆ ಹೇಳಿ ಸರಣ 20 ವರ್ಷ ಮೇಲಾಯಿತು, ಇವತ್ತಿಗೂ ಆಗಲಿಲ್ಲ. ಯಾವುದು ರೋಡ್ ಸರಿ ಇಲ್ಲ, ವಾಟರ್ ಸಪ್ಲೈ ಇಲ್ಲ, ಶೌಚಾಲಯ ಇಲ್ಲ, ಹಾರ್ಟ್ ಆಫ್ ಸಿಟಿ ಒಳಗಡೆ ಒಂದದು. ಮತ್ತು
ಮಳೆ ಬಂದರೆ ಅಲ್ಲ, ಮಳೆ ಬಂದರೆ ಅದೇ ನೀರು ಹರಿದು ಹೋಗ್ತದೆ ಅಷ್ಟೇ, ಕಲ್ಲೆಲ್ಲ ಮೇಲೆ ಬರ್ತದೆ, ಕೆಲವರೆಲ್ಲ ಜಾರಿ ಬಿದ್ದಿದ್ದಾರೆ, ತುಂಬ ಜನ ಬಿದ್ದಿದ್ದಾರೆ, ಹಾಗೆ ಎಷ್ಟು ಹೇಳಿದರೂ ಅವ್ರ ಪ್ರಯೋಜನ ಇಲ್ಲ. ಇದರ ಬಗ್ಗೆ ನೀವು ಯಾರಿಗೆ ಮುನ್ಸಿಪಾಲ್ಟಿಯ ಗಮನಕ್ಕೆ ತರಿಸಿದ್ದೇವೆ, ಅರ್ಜಿಯನ್ನು ಸಹ ಕೊಟ್ಟಿದ್ದೇವೆ. ಅವ್ರು ಯಾವುದೂ ಕೆಲಸ ಮಾಡಲಿಕ್ಕೆ ರೆಡಿ ಇಲ್ಲ. ಕೇಳಿದ ಮೇಲೆ ಅವ್ರು ಹೇಳೋದಿಷ್ಟೇ, ನಾವು ಬಿಲ್ಡಿಂಗ್ ಡೆಮೊಲಿಷ್ ಮಾಡ್ತೇವೆ, ಹಾಗಾಗಿ ಅದು ಈಗ ಹಾಕಿದರೆ ವೇಸ್ಟ್ ಆಗ್ತದೆ ಅಂತೇಳಿ ಬೇಡದಿದ್ದ ಜಾಗಕ್ಕೆಲ್ಲ ಹಾಕಿಟ್ಟಿದ್ದಾರೆ ಮುನ್ಸಿಪಾಲ್ಟಿಯವರು. ಹಾಗಾಗಿ ಅವ್ರದ್ದು ಹೇಳೋದಕ್ಕಿಂತ ನಾವು ಸುಮ್ಮನೆ ಕೂತ್ಕೊಳ್ಳೋದೇ ಒಳ್ಳೆಯದು. ಅವರೇ ಬಂದು ಬರುವಾಗ ಬೀಳಬೇಕು, ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಬರುವಾಗ ಬೀಳಬೇಕು, ಆವಾಗ ಅವ್ರಿಗೆ ಗೊತ್ತಾಗುತ್ತೆ. ಅಲ್ಲಿವರೆಗೆ ಅವ್ರಿಗೆ ಜ್ಞಾನೋದಯ ಆಗೋದಿಲ್ಲ. ಏನಂತ ನಾನು ಹೆಸರಿಲ್ಲ, ಅವರೇ ಬೀಳಬೇಕು, ಬಂದು ಬಂದು ಬೀಳಬೇಕು, ಅವಾಗ ಗೊತ್ತಾಗ್ತದೆ. ಅಲ್ಲಿಯವರೆಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಸರ್, ಈಗ ಲೋಕಸಭೆ ಚುನಾವಣೆ ಬರ್ತಾ ಉಂಟು, ನಮ್ಮ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಅಭ್ಯರ್ಥಿಯಾಗಿ ಕೋಟಾ ಶ್ರೀನಿವಾಸ್ ಪೂಜಾರಿ ಹಾಗೂ ಜಯಪ್ರಕಾಶ್ ಹೆಗ್ಡೆ ಅವರಿದ್ದಾರೆ, ನೀವು ಯಾರಿಗೆ ಮತ ಹಾಕಬೇಕು ಅಂತ ಹೇಳಿದ್ರು, ಮತ್ತೆ ಯಾಕೆ? ನನ್ನ ಲೆಕ್ಕದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಅಭಿವೃದ್ಧಿ ಕಾರ್ಯ ಎಲ್ಲ ತುಂಬ ಮಾಡಿದ್ದಾರೆ ಅವರು, ಮತ್ತು ಅವರು ಹೇಳಿದ ಕೆಲಸವನ್ನು ಮಾಡ್ತಾರೆ. ಅವ್ರು ಫಸ್ಟ್ ಟೈಮ್ ಎಮ್ ಎಲ್ ಎ ಎಲೆಕ್ಷನ್, ಇದು ಎಮ್ ಪಿ ಎಲೆಕ್ಷನ್ ಇರಲದು, ಅವ್ರು ಮಾಡ್ತಾರೆ ಅಂತ ಭರವಸೆ ಉಂಟು. ಹಾಗಾದರೆ ಜಯಪ್ರಕಾಶ್ ಹೆಗ್ಡೆ ಮಾಡೋದಿಲ್ಲ ಅಂತ? ಮಾಡೋದಿಲ್ಲ ಅಂತ ಹೇಳಲಿಲ್ಲ, ಮಾಡ್ತಾರೆ. ಇವರು ಈ ಸಲ ಫಸ್ಟ್ ನಿಂತದಲ್ಲ, ಇವರಿಗೆ ಒಂದು ಕೊಟ್ಟು ನೋಡುವ ಏನಾಗ್ತದೆ ನೋಡು. ನೀವು ಅಭ್ಯರ್ಥಿಗೆ ನೋಡಿ ಮತ ಹಾಕ್ತೀರಾ ಇಲ್ಲ ಪಕ್ಷ ಮೋದಿ ಅವರು ನೋಡಿ ಮತ ಹಾಕ್ತೀರಾ? ನೋಡಿ, ಮೋದಿಯವರಿಗೆ ಅಂತ ಹಾಗೆಲ್ಲ, ನಮಗೆ ಜನರು ಇಲ್ಲಿ ಊರಿ ಎಮ್ ಪಿ ಅವರು ಯಾರಿಗೆ ಒಳ್ಳೆ ಕೆಲಸ ಮಾಡ್ತಾರೆ ಅವರಿಗೆ ಹಾಕೋದು. ಮತ್ತು ಹಾಗೆಯೇ ನರೇಂದ್ರ ಮೋದಿಯವರು ದೇಶದ ಕೆಲವು ವಿಚಾರದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಹೇಳಿದ ಕೂಡಲೇ ಅವರು ಮಾಡಿ ತೋರಿಸಿದ್ದಾರೆ. ಕೆಲವರು ಆಶ್ವಾಸನೆ ಮಾತ್ರ, ಕಾರ್ಯಗತ ಯಾವುದೂ ಇಲ್ಲ. ಹಾಗಾಗಿ ನರೇಂದ್ರ ಮೋದಿ ಈ ಸಲ ಮೂರನೇ ಬಾರಿ ಅವರು ಬರಲೇಬೇಕು, ಬರ್ತಾರೆ. ನಿಮ್ಮ ಪ್ರಕಾರ ಈ ಬಾರಿ ಅಭ್ಯರ್ಥಿಯಾಗಿ ಯಾರು ಬರಬಹುದು ಅಂತ? ನನ್ನ ಲೆಕ್ಕದಲ್ಲಿ ಇವರು ಕೋಟಾ ಶ್ರೀನಿವಾಸ ಪೂಜಾರಿ ಬರ್ತಾರೆ, 100% ಬರ್ತಾರೆ. ಉಡುಪಿ ಕ್ಷೇತ್ರದಲ್ಲಿ ಬೇರೆ ಏನು ಅಭಿವೃದ್ಧಿ ಆಗಬೇಕು, ಇಲ್ಲಿದ್ದು ಮಾರ್ಕೆಟ್ ಇದು ಬಿಟ್ಟು ಬೇರೆ ಏನೇನು ಅಭಿವೃದ್ಧಿ ಆಗಬೇಕು? ಮಾರ್ಕೆಟ್ ಇದು ಒಂದು, ಇದು ನೀವು ಹೇಳಿದಲ್ಲ ರೋಡಿನ ವಿಷಯದಲ್ಲಿ, ವಾಟರ್ ಸಪ್ಲೈ ಮತ್ತು ಕೆ ಇ ಬಿ ಕನೆಕ್ಷನ್, ಮೂರಂತ ಅವ್ರು ಕೊಡಬೇಕು. ಇಷ್ಟು ತನಕ ಹೇಳಿದ ಎಷ್ಟು ಹೇಳಿದರೂ ಸಹ ಅವ್ರು ಕೇಳೋದೇ ಇಲ್ಲ. ಬೇರೆ ಎಲ್ಲ ಜಾಗದಲ್ಲಿ ಮಾಡಿದ್ದಾರೆ, ಅದೊಂದು ಮೂರು ಐಟಮ್ ಡೈಲಿ ಮಾರ್ಕೆಟ್ ವಿಷಯದಲ್ಲಿ ಮಾಡಬೇಕು. ಮತ್ತೆ ಸಾಧಾರಣ ಎಲ್ಲ ಆಗಿದೆ. ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ ಮೇಲೆ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ, ಈಗಲೂ ಅವರು ಲೋಕಸಭೆಯಲ್ಲಿ ಬಂದರೆ ಒಳ್ಳೆ ಒಳ್ಳೆ ಗ್ಯಾರಂಟಿಗಳನ್ನು ಕೊಡ್ತಾರೆ ಅಂತ. ಗ್ಯಾರಂಟಿ ಎಲ್ಲ ಕೊಟ್ಟರೆ ಜನರು ಹಾಳಾಗ್ತಾರೆ, ಅದರ ಬದಲಿಗೆ ಉದ್ಯೋಗಾವಕಾಶ ಕೊಟ್ಟರೆ ಅವ್ರು ದುಡಿದು ಮನೆ ನಡೆಸ್ತಾರೆ, ಸಂಸಾರ ನಡೆಸ್ತಾರೆ. ನಿಮ್ಮ ಗ್ಯಾರಂಟಿ ಎಲ್ಲ ಕೊಟ್ಟರೆ ಜನರು ಹಾಳಾಗ್ತಾರೆ, ಯಾರು ಕೆಲಸ ಮಾಡೋದಿಲ್ಲ. ಅದು ಸಿದ್ದರಾಮಯ್ಯನಿಗೆ ತಲೆ ಸರಿ ಇಲ್ಲ ಅವನಿಗೆ, ನಿಜವಾಗಿ ಹೇಳೋದಾದರೆ ಅವನು ಹೌದು ಅವರು ಕೊಡ್ತಾರೆ ಅಂತ ಹೇಳಿದ್ರು. ಅದು ಕೆಲವು ಯಾವ ಗ್ಯಾರಂಟಿ ಅದು ನಿಮ್ಗೆ ಗೊತ್ತುಂಟಲ್ವ? ಈಗ ನೋಡಿ, ಕೆ ಇ ಬಿ ಫ್ರೀ ಕೊಡ್ತಾರೆ ಅಂತ ಇವರು ಹೇಳಿದರು, ಯಾರು ಸಿದ್ದರಾಮಯ್ಯ, ಅವರು ಕರೆಂಟ್ ಫ್ರೀ ಕೊಡೋದಿಲ್ಲ. ಅದರ ಬದಲಿಗೆ ನಿಮಗೆ ಸೋಲಾರ್ ಇದರಲ್ಲಿ ಅದಕ್ಕೆ ಎಲ್ಲ ಸೋಲಾರ್ ಪ್ಯಾನಲ್ ಹಾಕಿ ಅದರಲ್ಲಿ ನಿಮಗೆ ಮನೆಗೆ ಎಷ್ಟು ಕರೆಂಟ್ ಬೇಕು ತೆಗೀರಿ, ಉಳಿದದನ್ನು ಗೌರ್ಮೆಂಟಿಗೆ ಕೊಡಿ. ಅದರಲ್ಲಿ ನಿಮಗೆ ಸಂಪಾದನೆ ಸಹ ಆಗ್ತದೆ, ಜಾಸ್ತಿ ಇದೆ ಕರೆಂಟ್ ಗೌರ್ಮೆಂಟಿಗೆ ಹೋದ ಹಾಗೆ ಆಗ್ತದೆ, ಸಂಪಾದನೆ ಆಗಿ ಆಗ್ತದೆ. ಹಾಗೆಯೇ ಮನೆಗೆ ಎಷ್ಟು ಬೇಕು ಅಷ್ಟು ಕರೆಂಟ್ ಸಿಗ್ತದೆ, ಅದು ಒಳ್ಳೆಯದಲ್ವ? ಇದು ನಿಮಗೆ ಫ್ರೀ ಕೊಟ್ಟರೆ ಜನರು ಯಾರೂ ದುಡಿಲಿಕ್ಕೆ ಹೋಗೋದಿಲ್ಲ, ಆಲಸ್ಯ ಆಗ್ತದೆ, ಅದೆಲ್ಲ ಯಾವುದು ಪ್ರಯೋಜನ ಇಲ್ಲ ನನ್ನ ಲೆಕ್ಕದಲ್ಲಿ. ವೀಕ್ಷಕರೇ, ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಮತದಾರರು ತಮ್ಮ ಮನದ ಮಾತುಗಳನ್ನು ಇವತ್ತು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಈ ಬಾರಿಯ ಚುನಾವಣೆ ಸಾಕಷ್ಟು ಕುತೂಹಲಕಾರಿಯಾಗಿದೆ ಅಂತ ಹೇಳ್ಬೋದು. ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿದೆ, ಈ ಕ್ಷೇತ್ರದ ಜನರು ಯಾರನ್ನು ಗೆಲ್ಲಿಸ್ತಾರೆ ಅನ್ನುವಂಥದ್ದನ್ನು ನಾವು ಕೂಡ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಲೋಕಸಮರ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದಜ್ವಾಡ್ 24/7.